ಮಿತ್ರೆ ವಿಶೇಷ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ತುಮಕೂರು ಲೋಕಸಭೆಯ ಚುನಾವಣೆ ಮುಖ ಮಾಡಿದೆ ಗೊಂದಲದತ್ತ. ಸೊ ಕಮಲ ಆರಳಿಸೋಕೆ ಬಿಜೆಪಿ ನಾಯಕರ ಮಾಸ್ಟರ್ ಪ್ಲಾನ್ ಗಳು ಏನ್ ಗೊತ್ತಾ? ಸೊ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿ ನಡೆ ತುಮಕೂರಿನಲ್ಲೂ ಅಸ್ತಿತ್ವಕ್ಕೆ ಬರುತ್ತಾ? ಈ ಎಲ್ಲಾ ಪ್ರಶ್ನೆಗಳ ಈ ವಿಶೇಷ ಡಿಬೇಟ್ ಮಾಸ್ಟರ್ ಪೀಸ್ ಕಾರ್ಯಕರ್ತರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ಇವತ್ತು ಒಂದು ಹಸಿ ಬಿಸಿ ಆದಂತಹ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಏನು ಸಂಚಲನ ಮೂಡ್ತಾ ಇದೆ, ಸೊ ಏನು ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಸೊ ಇದೆಲ್ಲ ಗೊಂದಲಕ್ಕೆ ಕಾರಣ ಏನು, ಇದೆಲ್ಲವನ್ನ ಚರ್ಚೆ ಮಾಡೋಕೆ ಇವತ್ತು ಸೊ ನಮ್ಮ ಜೊತೆ ಯೂತ್ಸ್ ಇದಾರೆ. ಸೊ ನವ ನಾಯಕರು ಅಂತಾನೆ ಹೇಳ್ಬೋದು, ಯುವ ನಾಯಕರು, ನವ ನಾಯಕರು. ಸೊ ಅವ್ರ ಜೊತೆ ಇವತ್ತು ಒಂದು ನಾವಿವತ್ತು ಈ ಡಿಬೇಟ್ ನ ಆರಂಭ ಮಾಡ್ತಾ ಇದೀವಿ. ಯಾಕೆ ತುಂಬಾ ಜನ ನಮಗೆ ಬಂದಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಮಾಸ್ಟರ್ ಪೀಸ್ ಈ ಒಂದು ಟೈಟಲ್ ನ ಯಾಕೆ ಕೊಟ್ರಿ ಅನ್ನೋದು. ಸೊ ಉತ್ತರ ಗೊತ್ತಾಗಿದೆ ಅನ್ಸುತ್ತೆ, ಮೂರ್ ಜನನ ನೋಡ್ತಾ ಇದ್ದೀರಾ. ಸೊ ಈ ಮೂರು ಜನರಿಗೋಸ್ಕರ ನಾವು ಈ ಟೈಟಲ್ ಅನ್ನ ಇಟ್ಟಿದೀವಿ. ಸೊ ಸಾಮಾನ್ಯವಾದವರು ಅಂತ ಅಲ್ಲ, ಮೂರು ಜನನು ಕೂಡ ಒಳ್ಳೆ ಬಿಜೆಪಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೂರು ಪಕ್ಷದಲ್ಲಿ ಇರುವಂತಹವರು, ಮೂರು ಪಕ್ಷಕ್ಕಾಗಿ ದುಡ್ತಿರುವಂತವರು. ಸೊ ಮೊದಲನೇದಾಗಿ ನಮ್ಮ ಗೆಸ್ಟ್ ಆಗಿ ಬಂದಿರುವಂತಹ ಬಿಜೆಪಿಯ ಶಿವದೇವ್ ಅವರು, ಯುವ ಮೋರ್ಚಾ ತುಮಕೂರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಹಾಗೇನೆ ಮತ್ತೊಬ್ರು ಕಾಂಗ್ರೆಸ್ ನ ಉಲ್ಲಾಸ್ ಗೌಡ ಅಂತ ಹೇಳಿ ಸ್ಟೂಡೆಂಟ್ಸ್ ವರ್ಕಿಂಗ್ ಪ್ರೆಸಿಡೆಂಟ್, ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೆಲ್ಕಮ್ ಟು ದಿ ಶೋ. ಇನ್ನದೇನಪ್ಪ ಅಂತ ಹೇಳಿದ್ರೆ ಜೆಡಿಎಸ್ ನ ಜಹೀನ್ ಶರೀಫ್ ಅಂತ, ಸೊ ಇವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡಿದಾಯ್ತು. ನನ್ನ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರೋದು, ಇಷ್ಟೊಂದು ರಾಜಕೀಯ ಚಿತ್ರಣ ಹೀಗಿದೆ ಅಂತ ಹೇಳಿದ್ರೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಇಂಥವ್ರಿಗೆ ಟಿಕೆಟ್ ಆಗಿದೆ ಅನ್ನುವಂತ ಮಾಹಿತಿ 99% ಇದೆ. ತುಮಕೂರಿನಲ್ಲಿ 1% ಕೂಡ ಇಂಥ ಅಭ್ಯರ್ಥಿಗೆ ಟಿಕೆಟ್ ಹೋಗ್ಬೋದು ಅಂತ ಅಲ್ಲ, ನಾವು ಊಹೆ ಕೂಡ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ತಲೆ ಇದೆಯಲ್ಲ. ಅದಕ್ಕೆ ಕಾರಣ ಏನು? ಫಸ್ಟ್ ನಾನು ಬಿಜೆಪಿ ಅವರಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನ್ ಕಾರಣ? ಸೊ ನಿಮ್ಮ ಕಡೆಯಿಂದ ಏನ್ ಹೇಳಿಕೆಗಳು, ಏನು ಒಂದು ಸ್ಟ್ರಾಟಜಿ ಇದೆ ಅನ್ನುವಂಥದ್ದು? ಮೇಡಮ್, ನಮ್ಮ ಕಡೆಯಿಂದ ಯಾವುದೇ ತರ ಗೊಂದಲ ಇಲ್ಲ. ನಾವು ಪಾರ್ಟಿ ಏನು ಡಿಸಿಷನ್ ತಗೊಳುತ್ತೋ, ನಾವು ಎಲ್ಲ ಕಾರ್ಯಕರ್ತರಾಗಿರ್ಬೋದು, ತುಮಕೂರಿನ ಎಲ್ಲ ಲೀಡರ್ಗಳಾಗಿರ್ಬೋದು, ನಾವು ಒಂದೇ ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ನಮ್ಮ ಬಿ ಜೆ ಪಿಯ ಸೆಂಟ್ರಲ್ ಕ್ಯಾಬಿನೆಟ್ ಆಗಿರ್ಬೋದು ಅಥವಾ ಲೀಡರ್ಸ್ ಆಗಿರ್ಬೋದು ಏನು ಡಿಸಿಷನ್ ತೊಗೊಂತಾರೋ ನಾವು ಅದಕ್ಕೆ ಸಿದ್ಧ. ಯಾವತ್ತಿದ್ರೂ ನಾವು ಪಕ್ಷಕ್ಕಾಗಿ ದುಡಿತೀವಿ. ನಮಗೆ ಕ್ಯಾಂಡಿಡೇಟ್ ಯಾರಾದರೂ ಆಗಿರ್ಬೋದು, ನಮಗೆ ನರೇಂದ್ರ ಮೋದಿಜಿಯವರೇ ನಮ್ಮ ಕ್ಯಾಂಡಿಡೇಟ್. ನಾವು ಅವರ ಹೆಸರು ಹೇಳಿಕೊಂಡು ನಾವು ಮನೆ ಮನೆಗೂ ಹೋಗಿ ಅವರ ಅಚೀವ್ಮೆಂಟ್ಸ್ ಏನಿದೆ ನಾವು ಅದನ್ನು ಜನರಿಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಅದರಿಂದನೇ ನಾವು ಮುಂದೆ ನಮ್ಮ 2019 ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಗೆಲ್ತೀವಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರ, ಒಂದು ಕ್ವಶನ್ ಇಲ್ಲಿ ಉದ್ಭವ ಆಗ್ತಾ ಇರೋದು. ಸೊ ಕಾಂಗ್ರೆಸ್ ಜೆಡಿಎಸ್ ಈಗ ಮೈತ್ರಿ ಸರ್ಕಾರ ಸ್ಟೇಟ್ ಗವರ್ಮೆಂಟ್ ಅಲ್ಲಿ, ಸೊ ಸೆಂಟ್ರಲ್ ಗವರ್ಮೆಂಟ್ ಏನಾಗುತ್ತೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಒಂದೇ ಪಕ್ಷ ಇದ್ದು ನಿಮ್ಮ ಪಕ್ಷದಲ್ಲೂ ಕೂಡ ಟಿಕೆಟ್ ಗೊಂದಲ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಂಪಿ ರಾಜು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಜೊತೆಗೆ ಸುರೇಶ್ ಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥದ್ದು? ಮೇಡಮ್, ನಾನು ಅಲ್ಲೇ ಹೇಳಿದ್ದೀನಿ, ಇದು ಡಿಸಿಷನ್ ಟೋಟಲಿ ತಗೊಳ್ಳೋದು ನಮ್ಮ ಪಾರ್ಟಿಯ ಹಿರಿಯ ನಾಯಕರು. ಅದು ಯಾರಾದರೂ ಆಗಿರ್ಬೋದು, ಜಿ ಎಸ್ ಬಸವರಾಜ್ ಸರ್ ಆಗಿರ್ಬೋದು, ಇಲ್ಲ ಸುರೇಶ್ ಗೌಡರು ಸರ್ ಆಗಿರ್ಬೋದು, ಅವರ ಅಚೀವ್ಮೆಂಟ್ಸ್ ನಾವು ಹೇಳ್ಕೊಂಡು ಹೋದ್ರೆ ಅದಕ್ಕೆ ಎಂಡ್ ಇಲ್ಲ. ಯಾಕೆಂದ್ರೆ ತುಂಬ ಅವರು ಈ ಕ್ಷೇತ್ರಕ್ಕಾಗಿ, ತುಮಕೂರು ಕ್ಷೇತ್ರಕ್ಕಾಗಿ ತುಂಬ ಹೋರಾಡಿದ್ದಾರೆ, ತುಂಬ ಕೆಲಸವನ್ನು ಮಾಡಿದ್ದಾರೆ. ಅದು ಯಾರೇ ಆಗಿರ್ಬೋದು ಲೀಡರ್, ನಾವು ಯಾವತ್ತೂ ನಮ್ಮ ಕಾರ್ಯಕರ್ತ ಬ್ರದರ್ಸ್ ಯಾರಿರ್ತಾರೋ ಅಥವಾ ನಮ್ಮ ತುಮಕೂರಿನ ಮುಖಂಡರಾಗಿರ್ಬೋದು, ಬೇರೆ ಲೀಡರ್ಸ್ ಆಗಿರ್ಬೋದು, ನಾವು ಎಲ್ಲರೂ ಅವ್ರಿಗೆ ಸಪೋರ್ಟ್ ತಗೊಂತೀವಿ. ನಮ್ಮ ಡಿಸಿಷನ್ ಏನು ಬಿ ಜೆ ಪಿ ಸೀನಿಯರ್ ಲೀಡರ್ಸ್ ಹೇಳ್ತಾರೋ ಅದಕ್ಕೆ ನಾವು ಸಿದ್ಧ. ಓಕೆ, ಬಿಜೆಪಿ ಪಕ್ಷದಲ್ಲಿ ಒಂಚೂರು ಗೊಂದಲ ಇದ್ರು, ಇಲ್ಲಿ ತುಂಬಾ ಗೊಂದಲದಲ್ಲಿ ಗೊಂದಲ. ಒಂದು ನಿಮಿಷ ಸರ್, ನಾನಿನ್ನು ಮಾತು ಮುಗಿಸಿಲ್ಲ. ಸೊ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ನಡೀತಾ ಇದೆ ಅನ್ನೋದು, ಇಲ್ಲಿ ಇನ್ನೊಂದು ಮೇನ್ ಕ್ವೆಶನ್, ಮುದ್ದನ್ಮೇಗೌಡರಿಗೆ ಎಲ್ಲೋ ಇಲ್ಲಿ ಮೋಸ ಆಗ್ತಾ ಇದೆ. ಸೊ ದೇವೇಗೌಡರು ಇಲ್ಲಿ ಕಣಕ್ಕಿಳಿತಾರೆ, ಇಲ್ಲಿ ಮೈತ್ರಿ ಸರ್ಕಾರ ಬರುತ್ತಾ ಅನ್ನೋದ್ ಒಂದು ಕ್ವೆಶನ್. ಸೊ ಆ ಕ್ವೆಶನ್ ಏನ್ ಹೇಳ್ತೀರಾ? ನೋಡಿ, ಹೇಳ್ದಂಗೆ ಗೊಂದಲ ಗೊಂದಲನೇ ಇದೆ ಇವತ್ತಿಗೂ, ಈ ಕ್ಷಣಕ್ಕೂ ಗೊಂದಲನೇ ಇದೆ. ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಏನಂತಾರೆ ಪಟ್ಟಿ ಬಿಟ್ಟಿದ್ದಾರೆ, ಅದರಲ್ಲಿ ನಮ್ಮ ಬೆಂಗಳೂರು ಉತ್ತರ ಮತ್ತು ತುಮಕೂರು ಎರಡು ಹಾಲಿ ಸದಸ್ಯರಿಗೆ
ಕೊಟ್ಟಿಲ್ಲ, ಅದನ್ನ ಜೆ ಡಿ ಎಸ್ ಪಾಲಿಗೆ ಬಿಟ್ಕೊಟ್ಟಿದ್ದಾರೆ. ಇದು ಸಮ್ಮಿಶ್ರ ಸರ್ಕಾರದ ಧರ್ಮ. ಸಮ್ಮಿಶ್ರ ಸರ್ಕಾರ ಎಂದರೇನು? ಈಗ 2, 3, 4, 5 ಪದಾರ್ಥಗಳನ್ನು ಸೇರಿ ಅದರಿಂದ ನಮ್ಗೆ ಉಪಯೋಗ ಆದ್ರೆ ಅದು ಸಮ್ಮಿಶ್ರ ಸರ್ಕಾರ, ಅದರನ್ನ ಉಪಯೋಗವಾಗುವ ಸಮ್ಮಿಶ್ರ ಸರ್ಕಾರ ಅಂತೀವಿ. ಎಕ್ಸಾಂಪಲ್ ಒಂದು ಫ್ರೂಟ್ ಸಲಾಡ್ ತಗೊಳ್ಳಿ, ಅದರಲ್ಲಿ ಸೇಬು ಬಾಳೆಹಣ್ಣು ಎಲ್ಲ ಹಾಕಿ ನೀವು ತಿಂದ್ರೆ ಅದರಲ್ಲಿ ನಿಮ್ಗೆ ರುಚಿ ಸಿಗ್ಬೇಕು. ಅದರಲ್ಲಿ ಒಂದೇ ಒಂದು ಸೇಬು ಚೆನ್ನಾಗಿಲ್ದಲ್ಲೇ ಇದ್ರು ಇಡೀ ಆ ರಸಾಯನನೇ ನಿಮ್ಗೆ ಅದು ಯೂಸ್ ಮಾಡೋದು, ಬಳಕೆಗಳು ಬೇರೆ ಇರಬೇಕು, ಕೆಟ್ಟದಾಗುತ್ತೆ. ಹಾಗೇನೆ ಈ ಸಮ್ಮಿಶ್ರ ಸರ್ಕಾರವು ಎಲ್ಲಾ ಕಡೆ ಹೇಗೆ ಹಾಲಿ ಸದಸ್ಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ತುಕೂರಿನಲ್ಲಿ ಎಸ್ ಪಿ ಮುದ್ದನ್ಮೇಗೌಡರು ಸಾಹೇಬ್ರಾದ ನಮ್ಮ ನೆಚ್ಚಿನ ರಾಜಕಾರಣಿಯಾದ ಸದ್ಗುರು ಅಡ್ವೊಕೇಟ್ ಆಗೋದು, ಅವ್ರ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಇದೆ ಬಿಡಿ, ಅವ್ರಿಗೆ ಟಿಕೆಟ್ ಕೊಟ್ಟು ಅದು ಸಮ್ಮಿಶ್ರ ಸರ್ಕಾರದ ಧರ್ಮ. ನಾವು ಗೊಂದಲ ಬಗ್ಗೆ ಮಾತಾಡ್ತಿಲ್ಲ, ಅವ್ರ ಏನ್ ರೂಲ್ಸ್ ಇದೆ, ನಮ್ಮ ಏನಿದೆ ಐಎನ್ಸಿ ರೂಲ್ಸ್ ಇರ್ಬೋದು, ಜೆ ಡಿ ಎಸ್ ಕೋಲಿಷನ್ ಗೌರ್ಮೆಂಟ್ ರೂಲ್ಸ್ ಇರ್ಬೋದು, ಅದನ್ನ ಫಾಲೋ ಮಾಡೋರನ್ನ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ರೆ ಗೊಂದಲನೇ ಇರಲ್ಲ. ಅದರಿಂದ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಈಗ ಏನು ಗೊಂದಲ ಇದೆ ಆ ಗೊಂದಲ ನಿರ್ಮೂಲನೆ, ಗೊಂದಲ ಇರಂಗೆ ಆಗದೇ ಇರಬೇಕು ಅಂದ್ರೆ ನಮ್ಮ ಎಸ್ ಪಿ ಮುದ್ದನ್ಮೇಗೌಡರು ಅವ್ರಿಗೆ ಟಿಕೆಟ್ ಕೊಡಬೇಕು. ವಿಜಯ ನಮ್ಮದೇ, ವಿಜಯ ನಿಮ್ಮದೇ ಅನೌನ್ಸ್ ಇವರೇ ಡಿಕ್ಲೇರ್ ಮಾಡ್ಕೊಂಡು ವಿಜಯ ನಮ್ಮದೇ ಅಂತ. ಆದ್ರೆ ಇಬ್ರು ಬಗ್ಗೆ ಸೈಲೆಂಟ್ ಆಗಿ ಬೇಡ ಅಂತ ಹೇಳ್ಬಿಟ್ಟು ಅವರು ಸುಮ್ನೆ ಕುತ್ಕೊಂಡ್ಬಿಟ್ಟು ಅವ್ರು ನಮ್ಮವರೇ ಗೆಲ್ಲೋದು ನಾವೇ ಗೆಲ್ಲೋದು. ಸೊ ಎಲ್ಲ ಒಂದ್ ಕಡೆ ಇಲ್ಲೂ ಒಂದ್ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ದೇವೇಗೌಡರು ಕನ್ಫರ್ಮ್ ಆಗಿ ಇಲ್ಲಿ ಸ್ಪರ್ಧೆ ತರ ಅನ್ನೋಂಥದ್ದು ಒಂದ್ ಕ್ವೆಶನ್ ಇದೆ. ಎಲ್ಲ ಎಲ್ಲೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ದೇವೇಗೌಡರಲ್ಲಿ ಎಲೆಕ್ಷನ್ ನಿಲ್ತಾರೆ ಅನ್ನೋಂತಹ ಖಚಿತ ಮಾಹಿತಿ ಇಲ್ಲ. ಸೊ ಒಂದು ಊಹಾಪೋಹಗಳು ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿರೋ ಅಂತದ್ದು, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿ, ಇವಾಗ ನಮ್ ಪಕ್ಷದ ಹೇಗ್ ವರ್ಕಿಂಗ್ ಇದೆ ಅಂದ್ರೆ, ವಿ ಟೇಕ್ ದ ಒಪಿನಿಯನ್ ಆಫ್ ಪಾರ್ಟಿ ವರ್ಕರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿ ಇವತ್ತು ಫೇಸ್ಬುಕ್ ಅಲ್ಲಿ ಟ್ರೆಂಡಿಂಗ್ ಇದೆ, ವಿ ವಾಂಟ್ ಅವರ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಎಚ್ ಡಿ ದೇವೇಗೌಡ ಜಿ ಆಸ್ ಕ್ಯಾಂಡಿಡೇಟ್ ಫಾರ್ ಎಂ ಪಿ ಕ್ಯಾಂಡಿಡೇಟ್ ಫಾರ್ ತುಮಕೂರ್ ಅಂತ. ಓಕೆ, ಏನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ನೋಡ್ತಾರೆ, ಪಬ್ಲಿಕ್ ಒಪಿನಿಯನ್ ನೋಡ್ತಾರೆ, ಜನರಲ್ ಮಾತು ಏನಂತ ಇದೆ ಅಂದ್ರೆ ದೇವೇಗೌಡರು ಇಲ್ಲಿ ನಿಂತ್ಕೊಂತಾರೆ ತುಮಕೂರಲ್ಲಿ ಅಥವಾ ಬೆಂಗಳೂರು ಉತ್ತರ. ಹಂಗಂತ ಇವಾಗ ದೇವೇಗೌಡರು ಕೊಡ್ತಾರೋ ಯಾರಿಗಾದ್ರೂ ಕೊಡ್ತಾರೋ ಇನ್ನೂ ಇಟ್ ಈಸ್ ನಾಟ್ ಎಟ್ ಡಿಸೈಡೆಡ್. ಇನ್ನೂ ಐ ಥಿಂಕ್ 30th ತನಕ ಟೈಮ್ ಇದೆ ನಾಮಿನೇಷನ್ ಗೆ, ಇನ್ನೂ ಕನ್ಫರ್ಮ್ ಆಗಿ ಡಿಸೈಡ್ ಆಗಿಲ್ಲ. ನಾವು ಕಾರ್ಯಕರ್ತರು ಯಾರಾದ್ರೂ ಕೊಡ್ಲಿ, ನಾವು ಕೆಲಸ ಮಾಡಕ್ ರೆಡಿ ಇದೀವಿ. ಓಕೆ, ಮೈತ್ರಿ ಸರ್ಕಾರದಲ್ಲಿ ಅವ್ರು ಮುದ್ದನ್ಮೇಗೌಡರಿಗೆ ಟಿಕೆಟ್ ಕೊಟ್ರು ಅಂದ್ರೆ ಅವಾಗ ನೀವು ಅದನ್ನ ಸ್ವಾಗತಾರ್ಹ ತಗೋಂತೀರಾ? ಅಕ್ಸೆಪ್ಟೆನ್ಸ್ ಇದೆಯಾ? ಅದು ಚಾನ್ಸ್ ಇಲ್ಲ. ಇವಾಗ ನೀವು ನೋಡಿ, 8 ಕಾನ್ಸ್ಟಿಟ್ಯೂಯನ್ಸಿಸ್ ಏನಿದೆ ಎಂ ಎಲ್ ಎ ಕಾನ್ಸ್ಟಿಟ್ಯೂಯನ್ಸಿಸ್ ಅಲ್ಲಿ ನಮ್ ವೋಟ್ ಶೇರ್ ಜಾಸ್ತಿ ಇದೆ, ಮೋರ್ ದನ್ 2 lakh ನಮ್ ಜಾಸ್ತಿ ಇದೆ ವೋಟ್ ಶೇರ್ ನಮ್ದು ಕಂಪೇರ್ ಟು ಕಾಂಗ್ರೆಸ್. ಎಲ್ಲಾ ಕಡೆ ನಾವು ಐದರ್ ಸೆಕೆಂಡ್ ಆರ್ ಥರ್ಡ್ ನಾವು ಕನ್ಫರ್ಮ್ ಆಗಿ ಬಂದಿದೀವಿ. ಹಾಗಾದ್ರೆ ನೀವು ಅಕ್ಸೆಪ್ಟ್ ಮಾಡಲ್ಲ ಅನ್ನೋಂಥದ್ದು ಕನ್ಫರ್ಮ್? ನಿಮ್ಗೆ ಅವ್ರಿಗೆ ಟಿಕೆಟ್ ಕೊಡಬೇಕು. ಸೊ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಜೆ ಡಿ ಎಸ್ ಮಾತ್ ನಡಿಬೇಕು ಅನ್ನೋ ಹಂಗಿಲ್ಲ ಮೇಡಮ್, ಹಂಗೇನು ಇಲ್ಲ. ನಾವು ಯಾವತ್ತ ಹಂಗೇನು ಮಾಡಿಲ್ಲ. ನಾವು ಏನಿದೆ ಡೇಟಾ ಮೇಲೆ, ಸ್ಟಾಟಿಸ್ಟಿಕ್ಸ್ ಮೇಲೆ ನಾವು ಡಿಪೆಂಡ್ ಆಗ್ತಿದೀವಿ. ಫಾರ್ ಎಕ್ಸಾಂಪಲ್ ಫ್ರಾಂಕ್ ಹೇಳ್ತಿದ್ದೀನಿ, ಮೈಸೂರಲ್ಲಿ ಸಮ್ವೇರ್ ವಿ ಥಿಂಕ್ ಕಾಂಗ್ರೆಸ್ ಇಸ್ ಬೆಟರ್ ದೆನ್ ಅಸ್, ಸೊ ನಾವು ಬಿಟ್ಕೊಟ್ಬಿಟ್ವಿ. ನಮಗೂ ಕೇಪಬಿಲಿಟಿ ಇದೆ ಅಲ್ಲಿ ಗೆಲ್ಲೋ ಅಷ್ಟು, ಆದ್ರೂ ಬಿಟ್ಕೊಟ್ಬಿಟ್ವಿ. ಹಾಗೆ ತುಮಕೂರಲ್ಲಿ ಇವಾಗ ನಂಬರ್ ಆಫ್ ಎಂ ಎಲ್ ಎಸ್ ನೋಡಿದ್ರೆ ಡಿಸಿಎಂ ಒಬ್ಬರೇ ಇರೋದು ಕಾನ್ಸ್ಟಿಟ್ಯೂಯನ್ಸಿಲಿ, ನಮ್ಮವರು ಜಾಸ್ತಿ ಜನ ಅವರು ಕಂಪೇರ್ಟಿವ್ಲಿ. ಡಿಸಿಎಂ ಅವರು ಪಾಪ ಕಳೆದ ಬಾರಿ ಮುದ್ದನ್ಮೇಗೌಡರಿಗೆ ಸಹಾಯ ಮಾಡಿದಂತವ್ರು ಇವಾಗ ಅವರು ಕೈ ಚೆಲ್ಲಿ ಕೂತಿದ್ದಾರೆ. ನೋಡಿ, ಇವ್ರು ಹೇಗೆ ಹೇಳಿದ್ರು ಜೆ ಡಿ ಎಸ್ ಅವರು, ನಾವು ಸೆಕೆಂಡ್ ಥರ್ಡ್ ಬರ್ತಾ ಇದೀವಿ ಅಂತ. ನಮ್ಮ ರಾಜಕೀಯದಲ್ಲಿ ಸೆಕೆಂಡ್ ಥರ್ಡ್ಗೆ ಬೆಲೆ ಇಲ್ಲ ಮೇಡಮ್, ಫಸ್ಟ್ ಬಂದವ್ರಿಗೆ ಬೆಲೆ, ಅವರೇ ವಿನ್ನರ್. ಆದ್ರಿಂದ ಈಗ 2014 ಫಸ್ಟ್ ಬಂದಿದ್ದು ನಮ್ಮ ಎಸ್ ಪಿ ಮುದ್ದನ್ಮೇಗೌಡರು, ಅದು 74,041 ಓಟ್ಗಳ ಅಂತರದಲ್ಲಿ. ಹೌದಾ? ಹಾಗೆ ಇವರು ಹೇಳ್ದಂಗೆ ಪಕ್ಷ ಏನಂತಾರೆ ಸ್ಟಾಟಿಸ್ಟಿಕ್ಸ್ ಫಾಲೋ ಮಾಡ್ತಾ ಇದಾರೆ ಅಂತ. ಹಂಗ್ ಫಾಲೋ ಮಾಡಂಗಿದ್ರೆ ಇವಾಗ ಏನು ಕಾಂಗ್ರೆಸ್ ಇವಾಗ ಹಾಲಿ ಶಾಸಕರು ಇಲ್ಲಿ ಮಂಡ್ಯದಲ್ಲಿ ಹಾಲಿ ಶಾಸಕರು ಇದ್ರು, ಅದಕ್ಕೆ ಸುಮಲತಾ ಅಂಬರೀಶ್ ಅವರು ಅಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ, ನಿಖಿಲ್ ಗೌಡರು ಕೊಟ್ರು. ಖುಷಿ ಏನಕ್ಕೆ? ಹಾಲಿ ಶಾಸಕರು ಜೆ ಡಿ ಎಸ್ ಅವರು ಇದಾರೆ, ಒಪ್ಪ ಮಾತು. ಹಾಗೆ ತುಮಕೂರಿನಲ್ಲಿರೋದು ಹಾಲಿ ಶಾಸಕರು ಕಾಂಗ್ರೆಸ್ ಎಸ್ ಪಿ ಮುದ್ದನ್ಮೇಗೌಡರು, ಇದು ಯಾವ ನ್ಯಾಯ? ಸಮ್ಮಿಶ್ರ ಸರ್ಕಾರದ ನ್ಯಾಯವೇ? ಸ್ಟಾಟಿಸ್ಟಿಕ್ಸ್ ಹೇಳುತ್ತಾ ನನ್ಗೆಲ್ಲ ಒಂದ್ ಕಡೆ ಇಲ್ಲಿ ಕ್ವೆಶನ್ ಏನಂತ ಹೇಳಿದ್ರೆ ನಿಮ್ಮಿಬ್ರು ಕಚ್ಚಾಟ ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಿದ್ಯಾ ಅಂತ? ಇಲ್ಲ, ಚಾನ್ಸ್ ಇಲ್ಲ ಬಿಡಿ ಮೇಡಮ್, ಅಂತದೇನು ಚಾನ್ಸ್ ಇಲ್ಲ, ಹೇಳಲಿಕ್ಕೆ ಸಾಧ್ಯ. ನೋಡಿ, ಒಂದು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ತುಂಬಾ ಪ್ರಿಪರೇಷನ್ ಇರುತ್ತೆ. ಆ ಪ್ರಿಪರೇಷನ್ ನೋಡ್ಕೊಂಡು ಆ ಪ್ರಿಪರೇಷನ್ ಅಲ್ಲಾಗ ಗೊಂದಲನ ಸೋಲು ಅಂತ ಹೇಳಕ್ಕಾಗಲ್ಲ. ಆ ಯುದ್ಧಕ್ಕೆ ಹೋಗ್ತಾರಲ್ಲ, ನಾಮಿನೇಷನ್ ಅನ್ನೋ ಯುದ್ಧ ಇರುತ್ತಲ್ಲ, ಅದಾದ್ಮೇಲೆ ಇರುತ್ತಲ್ಲ ಆ ಪ್ರಯತ್ನ ಯುದ್ಧ, ಅದು ಅವರ ಜಯನ ಸೋಲ ನಿರ್ಧರಿಸೋದು. ಅಲ್ಲಿ ಯುದ್ಧಕ್ಕೆ ನೀವು ಸನ್ನದ್ಧರಾಗಿದ್ದೀರಾ, ಬಿಜೆಪಿ ಅವರು ಸೈಲೆಂಟ್ ಆಗಿ ಕೂತಿದ್ದಾರೆ? ಇಲ್ಲ, ಅವರು ಮೋದಿ ಹಲೆಯಲ್ಲಿ ಅವರು
ತೂಗುತ್ತಿದ್ದಾರೆ. ಆದ್ರೆ ಮೋದಿಯ ಅಲೆ ಹೋದ ವರ್ಷ ಏನಕ್ಕೆ ಯೂಸ್ ಆಯ್ತು ಅಂದ್ರೆ, ಅವರು ಮೋದಿ ಅವರ ಭಾಷಣ, ಆಧಾರ್ ಕಾರ್ಡ್ ಯೂಸ್ ಇಲ್ಲ, ಜಿ ಎಸ್ ಟಿ ಯೂಸ್ ಇಲ್ಲ ಅಂದ್ರು. ಅದೇ ಮೋದಿ ಪ್ರಧಾನಮಂತ್ರಿಯವರಾದಾಗ ಆಧಾರ್ ಕಾರ್ಡ್ ಇಂದ ನಮಗೆ ಈ ತರ ಉಪಯೋಗ ಆಗಿದೆ, ಜಿ ಎಸ್ ಟಿ ನಮ್ನ ಈ ತರ ಸಾಕ್ತಿದೆ ಎಂದು ಹೇಳಿದ್ದಾರೆ. ದಟ್ ಈಸ್ ದೆನ್ ಅಂಡ್ ನೌ ಮೋದಿ. ಸಿಂಪ್ಲಿ ಮೋದಿ ಈಸ್ ಕ್ವಶನಿಂಗ್ ಮೋದಿ. ಮೋದಿ ಈಸ್ ಕ್ವಶನಿಂಗ್ ಮೋದಿ. ಇವ್ರೇನ್ ಹೇಳ್ತಿದಾರೋ ಅದೇ ಮೋದಿ 2014 ಮುಂಚೆ ಆಧಾರ್ ಕಾರ್ಡ್ UIDAI ಅದನ್ನೇನು ಅವರು ಅದರಲ್ಲಿ ಇರೋದು ಲೂಪ್ ಹೋಲ್ಸ್ ನ ಮೆನ್ಷನ್ ಮಾಡಿದ್ರು. ಅವ್ರ ಗೌರ್ಮೆಂಟ್ ಬಂದಿದ ತಕ್ಷಣ ಅವರು ಅದನ್ನ ಇಮಿಡಿಯೇಟ್ ಆಗಿ ನಂದನ್ ನೀಲಕಾನಿ ಅವ್ರು ಮಾಡಿರೋದನ್ನ ರಿಜೆಕ್ಟ್ ಮಾಡಿ ಅದನ್ನ ಸ್ಕ್ರಾಪ್ ಮಾಡ್ಬೋದಿತ್ತು. ಅವರು ಆ ತರ ಏನಾದ್ರೂ ಅದನ್ನ ಬೇರೆ UPA ಸರ್ಕಾರದವ್ರು, ಹಿಂದಿನ ಸರ್ಕಾರದವ್ರು ಏನೋ ಮಾಡಿರೋ ಡೆವಲಪ್ಮೆಂಟ್ಸ್ ಅಥವಾ ಇನ್ನೇನಾದ್ರೂ ಆಗಿರ್ಬೋದು ಅದನ್ನ ಕಂಪ್ಲೀಟ್ ಆಗಿ ತೆಗ್ದಾಕ್ಬೇಕು ಅಂದಿದ್ರೆ ಅವ್ರು ಅದನ್ನ ಏನಿರುತ್ತೋ ಅವ್ರನ್ನೇ ನಂದನ್ ನೀಲಕಾನಿ ಅವ್ರನ್ನೇ ಅದನ್ನ ಕಮಿಟಿಗೆ ಹೆಡ್ ಮಾಡಿಬಿಟ್ಟು ಏನೇನು ಲೂಪ್ ಹೋಲ್ಸ್ ಇದೆಯೋ ಅದನ್ನ ಕಂಪ್ಲೀಟ್ ಆಗಿ ತೆಗೆದಾಕಿ ಅವ್ರು ಅದನ್ನ ಏನ್ ಇನ್ನೇನು ಅಪ್ಡೇಷನ್ಸ್ ಮಾಡ್ಬೋದು. UPA ಸರ್ಕಾರ ಟೈಮಲ್ಲಿ ಆಧಾರ್ ಉಪಯೋಗ ಈ ತರ NDA ಸರ್ಕಾರ ನಮ್ಮ 2014 ಶುರು ಆಯ್ತು ಆ ತರ ಉಪಯೋಗ ಬಳಸ್ಕೊಂಡ್ಲೇ ಇಲ್ಲ. ಸೊ ಅದು ನರೇಂದ್ರ ಮೋದಿ ಅವರ ಒಂದು ಹೆಮ್ಮೆಯ ಕ್ವಾಲಿಟಿ ಅಂತಾನೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ಯಾಕೆಂದ್ರೆ ಅವ್ರು ಸ್ಕ್ರಾಪ್ ಮಾಡ್ಬೋದಿತ್ತು, ಅವ್ರು ಮಾಡ್ಲಿಲ್ಲ. ಮಾತಿನಿಂದ ಸೆಳೆದ್ರಿ ಅಂತ ಹೇಳಿದ್ರೆ ಮಾತಿನಿಂದ ಅಲ್ಲ, ತುಂಬಾ ವರ್ಗಗಳು ನಡೆದಿದೆ ನಡೆದಿದೆ. ಇವ್ರು ಒಂದು ಪದ ಯೂಸ್ ಮಾಡಿದ್ರಲ್ಲ ಸ್ಕ್ರಾಪ್ ಮಾಡ್ಲಿಲ್ಲ ಅಂತ, ಯಾಕೆ ಹೇಳಿ ಸ್ಕ್ರಾಪ್ ಮಾಡ್ಲಿಲ್ಲ, ಅದ್ರಲ್ಲಿ ಉಪಯೋಗ ಇತ್ತು ಅದಕ್ಕೆ ಸ್ಕ್ರಾಪ್ ಮಾಡಿ ಸರ್. ಅದು ಉಪಯೋಗ ಇದ್ದಿದ್ದಕ್ಕೆ ಅದರಲ್ಲಿ ಲೂಪ್ ಹೋಲ್ಸ್ ಇತ್ತು. ಎಲ್ಲದರಲ್ಲಿ ಇರುತ್ತೆ ಸರ್. ಸರ್ ಅವರು ಅದನ್ನ ರಿಜೆಕ್ಟ್ ಮಾಡೋದಾಗಿದ್ರೆ ಮಾಡಬಹುದಿತ್ತು, ಬಟ್ ಯಾಕೆ ಮಾಡಲಿಲ್ಲ ಹೇಳಿ? ಅವರು ಯಾವತ್ತೂ ರಿವೆಂಜ್ ಪೊಲಿಟಿಕ್ಸ್ ಮಾಡಲ್ಲ ಸರ್. ಮಾಡಬಹುದಿತ್ತು ಅಂತ ಹೇಳ್ತಿದ್ದಾರೆ, ದೇ ಆರ್ ಫಾಲೋಯಿಂಗ್ ಡಿಕ್ಟೇಟರ್ಶಿಪ್. ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ, ಇದಷ್ಟು ಚರ್ಚೆಗಳು ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಸ್ಟರ್ ಪೀಸ್ ಕಾರ್ಯಕರ್ತರು ಇಲ್ಲಿ ಹಸಿ ಬಿಸಿ ಚರ್ಚೆಗಳು ನಡೀತಾವೆ. ಇವತ್ತು ಯೂತ್ಸ್ ಗಳದೇ ಹವಾ. ಸೊ ಎಲ್ಲೋ ಒಂದ್ ಕಡೆ ವಿವೇಕಾನಂದರು ಅವಾಗ್ಲೇ ಹೇಳಿದ್ರು, ಯೂತ್ಸ್ ಇಂದ ನಮ್ಮ ದೇಶನ ಕಟ್ಟಬಹುದು ಅಂತ. ಅದು ಇವತ್ತು ಸಾಧ್ಯ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಇನ್ನೊಂದು ಮಾತು ಇಲ್ಲಿ ಕೇಳಿ ಬಂದಿದ್ದು ಅಂತ ಅಂದ್ರೆ, BJP ಪಕ್ಷದಲ್ಲಿ ಯುವ ನಾಯಕರಿಗೆ ನಾವು ಟಿಕೆಟ್ಸ್ ಕೊಡಬೇಕು. ಈವನ್ ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ, ಇದು ಕೂಡ ಗಾಸಿಪ್ ತರಾನೇ ಹಬ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ನೋಡಿ, ಯುವ ನಾಯಕರು, ಯುವ ಪೀಳಿಗೆ, ಯೂತ್ ಟೋಟಲಿ ನಮ್ಮ ಫ್ಯೂಚರ್ ಇನ್ನು ನೆಕ್ಸ್ಟ್ ಏನು ಭವಿಷ್ಯ ರೂಪಿಸ್ಕೊಳ್ಳುತ್ತೋ ಅದು ನಮ್ಮ ಯೂತ್ ಇಂದನೇ ಸಾಧ್ಯ. ಯೂತ್ ಅಲ್ಲಿರೋ ಒಂದು ಎನರ್ಜಿ, ಒಂದು ಉತ್ಸಾಹ, ಆಮೇಲೆ ಒಂದು ಐಡಿಯಾಸ್, ಅದು ಬೇರೆ ಲೆಕ್ಕಾಚಾರದಲ್ಲೇ ಇರುತ್ತೆ. ಹೌದು, ಸೀನಿಯರ್ ಲೀಡರ್ಸ್ಗೆ ಅವ್ರದ್ದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ವರ್ಕ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ತುಂಬಾ ಇರುತ್ತೆ. ಬಟ್ ಒಂದೇ ಒಂದು ಚಾನ್ಸ್ ಯೂತ್ಸಿಗೆ ಕೊಟ್ರು ಅವರು ಅಷ್ಟೇ ಲೆವೆಲಿಗೆ ಮಾಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ಹೇಳಿದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ ನಾನು, ನಮ್ಮ ಪಾರ್ಟಿ ಆಮೇಲೆ ನಮ್ಮ ಕಾರ್ಯಕರ್ತರು ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಯೂತ್ಸಿಗೆ ಕೊಟ್ರೆ ಒಳ್ಳೇದು. ಯಾರಿಗೆ ಕೊಟ್ರು ನಮ್ಮ ಸಪೋರ್ಟ್, ಕಾರ್ಯಕರ್ತರ ಸಪೋರ್ಟ್ ಎಲ್ಲ BJP ಸೀನಿಯರ್ ಲೀಡರ್ಸ್ ಏನ್ ತಗೊಂತಾರೋ ಅದಕ್ಕೆ ನಾವು ಸಿದ್ಧತೆ ಸಿದ್ಧ ಆಗಿರ್ತೀರಾ ಅಂತ ಆಯ್ತು. ಇಲ್ಲಿ ಇನ್ನೊಂದು ಕ್ವೆಶನ್, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಮಾತಾಡ್ಬೇಕಾದ್ರೆ, ಇಲ್ಲಿ ಟಿಕೆಟ್ಸ್ ಕೊಟ್ಮೇಲೂ ಸೊ ಗೊಂದಲ, ಅವ್ರಿಗೆ ಎದುರು ಕೂಡ ಗೊಂದಲ, ಎಲ್ಲ ಈ ಗೊಂದಲ ಗೊಂದಲ ಅಂತ ಜನನ ಕೈ ಬಿಟ್ಟು ಬಿಟ್ಟಿದ್ದಾರ ಎಲ್ಲಾ ಪಕ್ಷದವರು ಅನ್ನುವಂಥದ್ದು. ತುಂಬಾ ಒಳ್ಳೆ ಪ್ರಶ್ನೆ. ಗೊಂದಲ ಇದ್ದಿದ್ರೆ ಪಾಸ್ಪೋರ್ಟ್ ಆಫೀಸ್ ಓಪನ್ ಆಗ್ತಿರ್ಲಿಲ್ಲ, ಗೊಂದಲ ಇದ್ದಿದ್ರೆ ಇಸ್ರೋ ಓಪನ್ ಆಗ್ತಿರ್ಲಿಲ್ಲ, ಇಸ್ರೋ ಇಲ್ಲಿಗೆ ಬರ್ತಾ ಇರಲಿಲ್ಲ, ಗೊಂದಲ ಇರ್ತಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೇಳ್ತಾರೆ BJP ಸನ್ಮಾನಿ ಮೋದಿ ಅಂದ್ರು ಅಂತ. MP ಅವ್ರ ಕೈವಾಡ ಇಲ್ದಲೆ, ಯಾಕೆಂದ್ರೆ ಮಿನಿಸ್ಟರ್ MP ಆಫ್ ದಟ್ ಡಿಸ್ಟಿಕ್ ವಿಲ್ ಬಿ ದ ರೆಸ್ಪಾನ್ಸಿಬಿಲಿಟಿ, ವಿಲ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಫಾರ್ ದಟ್ ಪ್ರಾಜೆಕ್ಟ್ ಬಿಂಗ್ HL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಹೌದು, ಇವತ್ತು ಕುಡಿಯೋ ನೀರು ತುಂಬಾ ಅಲ್ಲಿ ಕಳಮಶ ಆಗಿದೆ, ಇಲ್ಲಿ ಇದೋಗಿದೆ, ಅಲ್ಲಿ ನೀರು ಸಿಗ್ತಿಲ್ಲ ಅಂತಿದೆ. ಇವತ್ತು SP ಮುದ್ದನಗೌಡರು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ತುಂಬಾ ತುಂಬಾ ಅಂದ್ರೆ ತುಂಬಾ ಉಪಯೋಗಕರವಾಗಿ ಮಾಡಿದ್ದಾರೆ. ಮೇಡಮ್ ಈಗ ಇವ್ರು ಹೇಳ್ತಿದ್ದಾರೆ, ಇವ್ರು ಡ್ರಿಂಕಿಂಗ್ ವಾಟರ್ ಬಗ್ಗೆ ಹೇಳ್ತಿದ್ದಾರೆ, ಕುಡಿಯಲು ಹೇಮಾವತಿ ನೀರ್ ಬಗ್ಗೆ ಯಾವತ್ತು ಯಾವ ಲೀಡರ್ ಮಾತಾಡಿದ್ದಾರೆ? ಕಾಂಗ್ರೆಸ್ ಇಂದ ಎಲ್ಲ ಯಾರು ಮಾತಾಡಿದ್ದಾರೆ? JDS ಇಂದ ಒಬ್ಬ ಲೀಡರ್ ತೋರಿಸ್ರಿ, ಅವ್ರ ಮಾತಾಡಿರೋದು ಯಾವ ಹೋರಾಟ ಮಾಡಿದ್ದಾರೆ? ಸರ್ ಸುಮ್ನೆ ಸರ್, JDS ಲೀಡರ್
ಏನ್ ಮಾಡ್ತಿದಾರೆ ಎಲ್ಲ ಗೊತ್ತು ಸರ್, ಇಡೀ ಜನತೆಗೆ ಗೊತ್ತು, ತುಮಕೂರು ಜನಕ್ಕೆ ಗೊತ್ತು, ಅರ್ಥ ಆಯ್ತಾ? ಎಲ್ಲರಿಗೂ ಗೊತ್ತಿದೆ. ಹೇಮಾವತಿ ಹೇಮಾವತಿ ನದಿ ಹೇಮಾವತಿ ನದಿ ಈ ಇದೇ ಜೆಡಿಎಸ್ ಶಾಸಕರು, ಇದೇ ಜೆಡಿಎಸ್ ಲೀಡರ್ಗಳು ಏನ್ ಮಾಡ್ತಿದ್ದಾರೆ? ನಮ್ಮ ರಾಮನಗರ ಹಾಗೂ ಚನ್ನಪಟ್ಟಣಕ್ಕೆ ನಮ್ಮ ಹೇಮಾವತಿ ನದಿನ ವರ್ಗಾಯಿಸಲು ಅವರು ಇದು ಮಾಡ್ತಿದ್ದಾರೆ. ತುಮಕೂರು ಜನತೆಗೆ ಏನ್ ಮಾಡಿದ್ದಾರೆ ಮೇಡಮ್? ನೀರು ಏನ್ ಮಾಡಿದ್ದಾರೆ ತುಮಕೂರು ಬರ್ತಾ ಇದಾರಲ್ಲ? ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಮಾತಾಡೋರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಲ್ಲ, ಬಟ್ ನಿಮ್ಗೊಂದು ಉತ್ತರ ಕೊಡ್ತೀನಿ. ಅಂಬರೀಷ್ ಅವರು ರಾಜೀನಾಮೆ ಕೊಟ್ರು ನೀರಿನ ವಿಷಯಕ್ಕಾಗಿ, ಕಾಂಗ್ರೆಸ್ ಅವರು ಅಷ್ಟೇ ಹೇಳಬಲ್ಲೆ. ಇನ್ನ ಮಾತಾಡೋದಲ್ಲೇ ಇರ್ತಾರ ನಮ್ಮ ಜನ, ನಮ್ಮ ಕಾಂಗ್ರೆಸ್ ಪಕ್ಷದವರು. ಹೇಮಾವತಿ ಬಗ್ಗೆ ಏನ್ ಮಾಡಿದಾರೆ ಹೇಳಿ ಸರ್, ತುಮಕೂರಿನಲ್ಲಿ ಏನ್ ಮಾಡಿದಾರೆ? ಮಾಡಿ ಟ್ರಿಬ್ಯೂನಲ್ ಇದೆ, ವಾಟರ್ ಟ್ರಿಬ್ಯೂನಲ್ ಕಮಿಟಿನಲ್ಲಿ ಇದೆ. ಈ ಇಂಡಿಯನ್ ನಮ್ಮ ದೇಶ ಏನಿದೆಯೋ, ನಾವು ಕಾನ್ಸ್ಟಿಟ್ಯೂಷನ್ ಅಂಡ್ ಅಮೆಂಡ್ಮೆಂಟ್ಸ್ ನ ಫಾಲೋ ಮಾಡೇ ಮಾಡ್ತೀವಿ. ಟ್ರಿಬ್ಯೂನಲ್ ಅಲ್ಲಿ ಇರೋದ್ರಿಂದ ಆ ಜಡ್ಜ್ಮೆಂಟ್ ನಾವು ನಮ್ಮ ನಾಯಕರು ಏನಿದ್ದಾರೆ ಕರ್ನಾಟಕದ ಬಿಜೆಪಿ ನಾಯಕರು, ಹಿರಿಯ ನಾಯಕರು ಎಲ್ಲರೂ ಅದಕ್ಕೆ ಹೋರಾಡ್ತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ದೇ ಸರ್ಕಾರ ಇದ್ರು ಈಗ್ಲೂ ಹೋರಾಡ್ತಿದ್ದಾರೆ. ಒಂದ್ ನಿಮಿಷ, ಇಷ್ಟು ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಕಳೆದ ಕೆಲ ವಾರಗಳ ಹಿಂದೆ ಪಾವಗಡದಲ್ಲಿ ಇನ್ನೂ ಸಹ ಫ್ಲೋರೈಡ್ ರಿಂದ ಜನ ಬಳಲ್ತಾ ಇದ್ದಾರೆ. ಒಂದು ರಿಪೋರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ಗರ್ಭಕೋಶದ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಮೂರ್ ಪಕ್ಷದವ್ರ ಹತ್ರನು ಉತ್ತರ ಜನ ತಿಳ್ಕೊಳ್ಳಿ. ಸೊ ಏನಂತ ಹೇಳಿದ್ರೆ, ಇಲ್ಲಿ ರಾಜಕೀಯ ಕಿತ್ತಾಟ ಆಗ್ತಿದ್ಯಾ ಹೊರತು ಜನರಿಗೆ ಇದರಿಂದ ಲಾಭ ಆಗ್ತಿಲ್ಲ. ಜನರು ಓಟ್ ಹಾಕ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಜನರಿಗೆ ವೋಟಿಂಗ್ ಪವರ್ ಇದೆ, ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಇದೆ. ಆಯ್ಕೆ ಮಾಡ್ಕೋಬೇಕಾದ್ರೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೋಬೇಕು. ಸುಮ್ನೆ ಪೊಳ್ಳು ಭರವಸೆಗಳನ್ನ ಕೊಡೋ ಅಂತ ಯಾವುದೇ ಅಭ್ಯರ್ಥಿ ಈ ತರ ಪ್ರಾಬ್ಲಮ್ ಆಗ್ತಿದ್ಯಲ್ಲ, ಯಾರ್ ಸರ್ ರೆಸ್ಪಾನ್ಸಿಬಿಲಿಟಿ? ನೋಡಿ, ಈಗ ಹೇಳ್ತಿದ್ದೀರಲ್ಲ ಪಾವಗಡ ಅಂತ, ಪಾವಗಡ ಎಂತ ಪ್ರದೇಶ ಅಂತ ನಿಮ್ಗೂ ಗೊತ್ತು. ಹೌದೇ, ಪಾವಗಡವು ಮಾಡ್ತಾ ಇದ್ದಾರೆ. ದಶಕಗಳಿಂದನೂ ಕೂಡ ಆ ಸಮಸ್ಯೆ ಇದೆ. ಸೊ ಅದು ಇತ್ತೀಚೆಗೆ ಬೆಳಕಿಗೆ ಬಂದ್ರೆ, ದಶಕಗಳಿಂದ ಸಮಸ್ಯೆ ಅನ್ನೋದು ತಪ್ಪು. ದಶಕಗಳಿಂದ ಸಮಸ್ಯೆ ಇಲ್ಲ. ನೀವು ಹೇಳ್ಬೇಕಾದ್ರೆ ದಶಕಗಳು ಅಂದ್ರೆ ತುಂಬಾ ವರ್ಷ ಬರುತ್ತೆ, ದಶಕಗಳಿಂದ ವರ್ಷ ಇಲ್ಲ. ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ವರ್ಷ ಇದೆ, ಬಟ್ ಬೆಳಕಿಗೆ ಬಂದಿರೋದು ಇವಾಗ. ನೀವು ಬೆಳಕಿಗೆ ಬಂದಿರೋದು ಇವಾಗ ಅನ್ನೋದು ತಪ್ಪು. ಅದು ನಮ್ಮ ಮುದನ್ ನಮ್ಮ MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಅವರ ಗಮನಕ್ಕೂ ಬಂದಿದೆ. ಒಂದು ವರ್ಷನೇ ಅಂತ ಇಟ್ಕೊಳ್ಳೋಣ, ಎರಡು ವರ್ಷ ಅಂತ ಇಟ್ಕೊಳ್ಳೋಣ. ಜನರು ಅಷ್ಟು ಸಮಸ್ಯೆಯಿಂದ ಬಳಲ್ತಾ ಇದಾರಲ್ಲ, ಅದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಸೊ ಒಂದು ಜೀವಕ್ ಬೆಲೆ ಇಲ್ವಾ? ನಿಮ್ ಓಟ ಹಾಕ್ಬೇಕು ಮಾತ್ರ ಮನೆ ಮನೆಗೆ ಹೋಗಿ ನಾವಿಂತ ಫೆಸಿಲಿಟಿ ಕೊಡ್ತೀವಿ, ನಾವಿಂತ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಭರವಸೆ ಕೊಡೋ ನೀವು. ಸೊ ನಿಮ್ಮ ಎಲೆಕ್ಷನ್ ಮುಗಿದಿದ ತಕ್ಷಣ, ನೀವು ಅಭ್ಯರ್ಥಿ ಅಂತ ಸೆಲೆಕ್ಟ್ ಆಗಿದ ತಕ್ಷಣ ಜನನ ಮರೀತಿರಲ್ಲ, ಯಾಕೆ? ಜನ ಲೆಕ್ಕಕ್ಕಿಲ್ವಾ? ಜನನೇ ನಮ್ಮ ಬೆಂಬಲ. ಜನ ಇಲ್ಲದೆ ಯಾರು ಇಲ್ಲ. ಜನ ಇಲ್ಲದೆ ಯಾರು ಇಲ್ಲ ಸರ್. ಅದ್ ಹೇಳ್ತಾ ಇರೋದು, ಯಾಕೆ ಜನಗಳನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ನಿಮ್ಗೆ ಜನ ನೆನಪಾಗ್ತಾರ? ಯಾಕೆ ಜನಗಳಿಗೆ ಕೆಲವೊಂದು ಕೊಟ್ಟಿದ್ದಾರೆ ಫೆಸಿಲಿಟಿ? ನಾನು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಂದಲ್ಲ, ಪ್ರತಿಯೊಂದು ಬೇಕು. ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಏನೇನ್ ಬೇಕೋ ಸೌಲಭ್ಯಗಳನ್ನ ಎಲ್ಲದನ್ನು ಕೊಡ್ಬೇಕು. ಕುಡಿಯೋ ನೀರು ಅಂತಾನೆ ಅಲ್ಲ, ಸೊ ವಸತಿ ಸೌಲಭ್ಯಗಳನ್ನ ಕಲ್ಪಿಸ್ಬೇಕು. ಸೊ ಬಿಜೆಪಿ ಪಕ್ಷದವ್ರು ಏನೋ ಒಂದು ವಸತಿ ಕೊಟ್ರು ಅಂತ ಹೇಳಿದ್ರೆ ಇನ್ನೊಂದು ಪಕ್ಷದವ್ರು ನಾವು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಿತ್ತಾಟ ನಡೆಯುತ್ತೆ ಹೊರತು ಜನಗಳಿಗೆ ಸೊ ಒಂದು ಹೆಲ್ಪ್ ಆಗ್ತಿದೆ ಅನ್ನೋದು ಬಹಳ ಸುಳ್ಳಿನ. ಏನ್ ಕೊಟ್ಟಿದ್ದಾರೆ ಸರ್ ಹೇಳಿ? ಫಾರ್ ಎಕ್ಸಾಂಪಲ್, ಪ್ರೆಗ್ನೆಂಟ್ ವಿಮೆನ್ ಗೆ ಪರ್ ಮಂತ್ 6,000 ರುಪೀಸ್ ಮಾಸಿಕ ಕೊಡ್ತೀರಲ್ವಾ ಸರ್? ಒಂದು ತಿಂಗಳಿಗೆ ನೀವು 6,000 ರೂಪಾಯಿ ಕೊಟ್ಟು ಬಿಟ್ರೆ 6,000 ರೂಪಾಯಿ ಎಲ್ಲಾ ಖರ್ಚು ವೆಚ್ಚ ಆಗೋಗುತ್ತಾ? ನೋಡಿ, ಅವರು ಯಾವತ್ತು ಸಮ್ಮಿಶ್ರ ಸರ್ಕಾರ ಇಲ್ಲ JDS ನಂಬ್ಕೊಂಡು ಯಾರು ಬದುಕ್ತಿಲ್ಲ. 6,000 ನಮ್ ಕೈಲಿ ಆಗ್ತಿರುವ ಅದು ಹಣ, ಕೊಡಬಹುದಾಗಿರೋ ಹಣ. ನೀವು ಒಂದ್ ತಿಂಗಳಿಗೆ 6,000 ಬದುಕ್ತಾರ ಅಂದ್ರೆ, ಹಂಗಾರೆ ಪ್ರತಿ ದಿವಸ ಎಲ್ಲರಿಗೂ ಸಂಬಳ ಕೊಡಕ್ ಆಗುತ್ತಾ ಮೇಡಮ್? ಕೊಡಕ್ ಆಗಲ್ಲ ಸರ್. ಇಷ್ಟು ಯೋಜನೆಗಳಂತ ಎಷ್ಟೋ ಜನಕ್ಕೆ ಅದು ತಲುಪೇ ಇರಲ್ಲ ಮೇಡಮ್. ಈ JDS ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದಾರೆ. ಆಯುಷ್ಮಾನ್ ಭಾರತ್, ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು
ಕೋಟಿ ಕೋಟಿ ಭಾರತದ ನಾಗರಿಕ ಜನತೆಗೋಸ್ಕರ ಮಾಡಿರೋ ಸ್ಕೀಮ್ ಅದು. ಇವ್ರು ಅದಕ್ಕೆ ಬಸ್ ಬಸ್ ನಲ್ಲಿ ಕ್ರೆಡಿಟ್ ತಗೊಂಡ್ ಮಾಡ್ತಿದಾರಲ್ಲ ಮೇಡಮ್. ಆಯುಷ್ಮಾನ್ ಸ್ಕೀಮ್ ಅಲ್ಲಿ ಏನೇನ್ ಕೊಡ್ತಿದಾರ ಜನಕ್ಕೆ ಅದನ್ನ ಹೇಳಿ ಸರ್ ನೀವು. ಮೇಡಮ್, ಆಯುಷ್ಮಾನ್ ಭಾರತ್ ಮೆಡಿಕಲ್ ಕವರೇಜ್ ಇನ್ಶೂರೆನ್ಸ್ ಅನ್ನೋದು ಪ್ರೀವಿಯಸ್ ಯಾವ ಸರ್ಕಾರ ಇತ್ತು, ಯು ಪಿ ಆಗಿರ್ಬೋದು, ಮುಂಚೆ ಇದ್ದಿದ್ದ ಸರ್ಕಾರಗಳು ಮಾಡೇ ಇರ್ಲಿಲ್ಲ. ಮೆಡಿಕಲ್ ಸ್ಕೀಮ್ ಅಂತ ಹೇಳಿದ್ರೆ ಕವರೇಜ್, ಮೇನ್ ಮೆಡಿಕಲ್ ಕವರೇಜ್ ಮೇಡಮ್. ಮೆಡಿಕಲ್ ಕವರೇಜ್ ಇನ್ಶೂರೆನ್ಸ್ ಇರ್ಲಿಲ್ಲ, ಕವರೇಜ್ ಇರ್ಲಿಲ್ಲ. ಸ್ಕೀಮ್ ಮಾಡಿದ್ದಾರೆ ಆದ್ರೆ ಸ್ಕೀಮ್ ಅದು ಕಾರ್ಯ ತಂದಿಲ್ಲ. ಯೂಟನ್ ಮೋದಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಟನ್ ಮೋದಿ ಅಲ್ಲಿ ಯಾರು ಯುಪಿಎ ಸರ್ಕಾರ ಇರ್ಬೇಕಾದ್ರೆ ಸೆಂಟ್ರಲ್ ಅಲ್ಲಿ ಯಾರು ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಿಡಲ್ ಮ್ಯಾನ್ ಗಳು ಇದ್ರು, ಫಸ್ಟ್ ಮೋದಿ ಅವ್ರು ಓಡಿಸಿದ್ದೆ ಮಿಡಲ್ ಮ್ಯಾನ್ ಗಳನ್ನ. ಫಸ್ಟ್ ಡಿಬಿಟಿ ಡೈರೆಕ್ಟ್ ನಡಿಬೇಕು ಅಂದ್ರೆ ಡಿಬಿಟಿ ಇವತ್ತು ಕಾರಣ ಸಕ್ಸಸ್ಫುಲ್ ಆಗಿ ನಡಿಬೇಕು ಅಂದ್ರೆ ಮೋದಿ ಅವ್ರು ಮಾಡಿರೋ ಪ್ಲಾಟ್ಫಾರ್ಮೇ ಕಾರಣ. ಮನೆ ಕಟ್ಟೋದಕ್ಕೆ ಒಂದು ಪಾಯ್ ಹಾಕ್ಬೇಕು, ಬೇಸ್ಮೆಂಟ್ ಕಟ್ಟಬೇಕು. ಈಗ ಡಿಬಿಟಿ ಎಲ್ಲಾ ಜನಕ್ಕೂ ತಲುಪಬೇಕು ಅಂದ್ರೆ ಏನಿರ್ಬೇಕು ಮೇಡಮ್? ಬ್ಯಾಂಕ್ ಅಕೌಂಟ್ ಇರ್ಬೇಕು. ನಮ್ಮ ಬಡವ ಜನತೆಗೆ ಒಂದು ಬ್ಯಾಂಕ್ ಅಕೌಂಟ್ ಇಂದ ಏನ್ ಸೌಲಭ್ಯ ಸಿಗುತ್ತೆ ಅಥವಾ ಬ್ಯಾಂಕ್ ಅಕೌಂಟ್ ಹೇಗ್ ಕ್ರಿಯೇಟ್ ಮಾಡ್ಬೇಕು ಹಳ್ಳಿ ಹಳ್ಳಿಗಳಲ್ಲಿ ಅವ್ರಿಗೆ ಏನು ಗೊತ್ತೇ ಇರಲಿಲ್ಲ. ಅವರು ಇವತ್ತು 2014 August 15th ನಮ್ಮ ಮೋದಿ ಅವರು ಜನ್ಧನ್ ಯೋಜನೆ ಶುರು ಮಾಡಿದ್ರು. 1.5 crore ಬ್ಯಾಂಕ್ ಅಕೌಂಟ್ ರೆಕಾರ್ಡ್ ಇದೆ ಇವತ್ತಿಗೆ. 35 crore ಬ್ಯಾಂಕ್ ಅಕೌಂಟ್ ಕಮಿಷನ್ ಪರ್ಸೆಂಟ್ ಸರ್ಕಾರ ನಡೀತಾನೆ ಇಲ್ಲ. ಡೈರೆಕ್ಟ್ ಆಗಿ ಏನ್ ಸೌಲಭ್ಯ ಹೋಗ್ಬೇಕು ಬ್ಯಾಂಕ್ ಅಕೌಂಟಿಗೆ ಹೋಗ್ತಿದೆ. ಆಧಾರ್ ಕಾರ್ಡ್ ಇಂದ ಅವ್ರು ಎಂಟ್ರಿ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಸೌಲಭ್ಯಗಳು ಹೋಗ್ತಿದೆ. ಈ ಸರ್ಕಾರಗಳು, ಈ ಸಮ್ಮಿಶ್ರ ಇರ್ಬೋದು ಅಥವಾ ಈ ಯುಪಿಎ ಸರ್ಕಾರ ಇದ್ದಾಗ ಅವ್ರು ಮಾಡಿರೋದೆಲ್ಲ ಬರೀ ಪರ್ಸೆಂಟೇಜ್. ಇವರ ನಾಯಕರು ರಾಜೀವ್ ಗಾಂಧಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. 85 to 89 ಇಂದ ರಾಜೀವ್ ಗಾಂಧಿ ಅವರು, ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ನಮ್ಮ ಭಾರತದಲ್ಲಿ ಆಳ್ತಿರ್ಬೇಕಾದ್ರೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ರೂಪಾಯಿನ ಒಂದು ಜನತೆಗೆ, ಒಂದು ಪೂರ್ ಫ್ಯಾಮಿಲಿಗೆ ಕಳಿಸ್ಬೇಕಾದ್ರೆ ಅವರಿಗೆ ತಲುಪಲು 1 rupee ಹದಿನೈದು ಪೈಸೆ ಅಂದ್ರೆ 100% ಅಲ್ಲಿ 50% ಅಷ್ಟೇ ಜನತೆಗೆ ತಲುಪಿರೋದು. ಇದು ಮಿಕ್ಕಿದೆಲ್ಲ ಎಲ್ಲೋಯ್ತು. ಎಲ್ಲ ಪರ್ಸೆಂಟೇಜ್ ಸ್ಕೀಮ್ ನಲ್ಲಿ ಇವರ ಏಜೆಂಟ್ಗಳು, ಇವ್ರ ದಲ್ಲಾಳಿಗಳು ಎಲ್ಲ ಮಾಡ್ತಿರ ಅಕ್ರಮ ಇದರಲ್ಲಿ ಇನ್ವಾಲ್ವ್ ಆಗ್ತಿದೆ. ನಮ್ಮ ನರೇಂದ್ರ ಮೋದಿ ಆಡಳಿತ ಶುರುವಾದ ಮೇಲೆ ಇದು ಈ ಮಿಡಲ್ ಮ್ಯಾನ್ ಗಳು, ಈ ದಲ್ಲಾಳಿಗಳು ಏನಿದ್ರು ಇವ್ರನ್ನ ಓದಿದ್ರು. ಅದಕ್ಕೆ ಅದಕ್ಕೆ ಎಲ್ಲಾ ಪಾರ್ಟಿಗಳ ನಾಯಕರು ನಿಂತ್ಕೊಂಡು ಮಹಾಗಠ ಬಂಧನ್ ಅಂತ ಫಾರ್ಮೇಶನ್ ಮಾಡಿ ಮೋದಿ ಅವ್ರನ್ನ ಓಡಬೇಕು ಅಂತ ಹೋಗ್ತಾರೆ. ಉತ್ತರ ಕೊಡ್ತೀನಿ. ಮೊದ್ಲೇದು ಮಿಡ್ ಕ್ಲಾಸ್ ಪೀಪಲ್ ತೆಗೆದ್ರು ನಿಜ. 10 ಜನ ಹತ್ರ 1 rupee ಕಿತ್ಕೊಳ್ಳೋರು ಬೇಡಪ್ಪ, ನೀನ್ 10 ಜನ ಹತ್ರ ಕಿತ್ಕೊಳ್ಳೋ ನಂಗೆ ಕಷ್ಟ. ಒಬ್ನೇ ಹಬ್ಬ ಅಂಬಾನಿ, ನೀನ್ ಒಬ್ನೇ 10 rupee ಕೊಡು, ಹೈ ಕ್ಲಾಸ್ ಅನ್ನ ಬೆಳೆಸ್ತು ಬಂದು ಮೋದಿ. ನೆಕ್ಸ್ಟ್ RBI ಬಗ್ಗೆ ಮಾತಾಡ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ. ಇವರು ಊರ್ಜಿತ್ ಪಟೇಲ್ ಅಂತ RBI ಅವರು ಈ ಮೋದಿಯ ಅವರ ಏನಂತಾರೆ ಡಿಮಾನಿಟೈಸೇಷನ್ ಇರ್ಬೋದು, ಇವರ ತುಂಬಾ ಡೆವಲಪ್ಮೆಂಟ್ ಸ್ಕೀಮ್ಸ್ ಗೆ ಭಯಪಟ್ಟು ರಾಜೀನಾಮೆ ಕೊಟ್ಟರು. ಯಾರು? ಊರ್ಜಿತ್ ಪಟೇಲ್ ರಾಜೀನಾಮೆ ಕೊಟ್ಟರು. ಇನ್ನ ಇವ್ರು ಹೇಳ್ತಾರೆ ಮಹಾಬಂಧನ್ ಅಂತ. ಬಿಜೆಪಿ ಸಿಂಗಲ್ ಅಡ್ಜಸ್ಟ್ ADMK ಇದೆ, SS ಇದೆ, JDU ಹೇಳಿ ಮೇಡಮ್. ಇವರ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಯಾರು, ಕ್ಯಾಂಡಿಡೇಟ್ ಯಾರು ಕೇಳಿ. ರಾಹುಲ್ ಮಹಾರಾಜ್ ಬಂಧನ್ ಅಲ್ಲಿ ಯಾವ ಸ್ಟೇಟ್ ಗಂಡ ಮಹಾರಾಜ್ ಬಂಧನ್ ಅಲ್ಲಿ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಬಂಧನ್ ಗೆ ಕಾಂಗ್ರೆಸ್ ಅನ್ವಯ ಇಲ್ಲ. ಹೇಳಿ ಮೇಡಮ್, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮಹಾತ್ಮ ಮಹಾರಾಜ್ ಬಂಧನ್ ಅಲ್ಲಿ ಕೋಲ್ಕತ್ತಾದಲ್ಲಿ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಸಂಬಂಧಿ ನೋಡೋಣ. ನೋಡೋಣ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಸಮ್ಮಿಶ್ರ ಪಕ್ಷನ ಅಲ್ವಾ? ಹೇಳಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಹೇಳಿ. ಆಯ್ತು, ಸಮ್ಮಿಶ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಹೇಳಿ. ಯಾರ ಬಾಯಲ್ಲೂ ನರೇಂದ್ರ ಮೋದಿ ಏನಕ್ಕೆ ಹೋಗ್ಬೇಕು? ಎಲ್ಲರ ಬಾಯಲ್ಲೂ ಪರ್ಸೆಂಟೇಜ್ ಸಿಕ್ಕಿಲ್ವಲ್ಲ, ಪರ್ಸೆಂಟೇಜ್ ಹೋಯ್ತಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಮೈತ್ರಿ ಸರ್ಕಾರದ ಒಂದೇ ಪಾಯಿಂಟ್, ಅವರಲ್ಲೂ ಮೈತ್ರಿ ಇದೆ, ಇವರಲ್ಲೂ ಮೈತ್ರಿ ಇದೆ. ಜನರಿಗೆ
ಲಾಭ ಆಗ್ತಾ ಇದೆ, ಏನು ಆಗ್ತಾ ಇಲ್ಲ. ಬಡ ಮಧ್ಯಮ ವರ್ಗದಲ್ಲಿರೋ ಮಧ್ಯಮ ವರ್ಗದಲ್ಲೇ ಇದ್ದಾರೆ, ಶ್ರೀಮಂತರಾಗಿರೋ ಶ್ರೀಮಂತರ ಆಗ್ತಾ ಇದ್ದಾರೆ, ಎಪ್ಪತ್ತು ವರ್ಷದಿಂದ ಇವ್ರು ಏನ್ ಮಾಡಿದ್ದಾರೆ, ಎಪ್ಪತ್ತು ವರ್ಷದಿಂದ ಐದು ವರ್ಷದಲ್ಲಿ ಸರ್ ನೀವ್ ಎಪ್ಪತ್ತು ವರ್ಷ ಏನ್ ಮಾತಾಗ್ಲಿಲ್ಲ, ಜಿಡಿಪಿ ಬಂದಿರೋದೇ ಎನ್ ಡಿ ಎ ಗವರ್ಮೆಂಟ್ ಇಂದ, ಇನ್ಫ್ಲೇಷನ್ ಎಷ್ಟು 10% ಇಂದ ಇವತ್ತು 2.5% ಡೌನ್ ಆಗಿರೋದು ನಮ್ಮ ಎನ್ ಡಿ ಎ ನರೇಂದ್ರ ಮೋದಿ ಸರ್ಕಾರದ ಆಡಳಿತದಿಂದ. ಒಂದ್ ನಿಮಿಷ. ಸೊ ವೀಕ್ಷಕರೇ, ಈ ಒಂದು ಚರ್ಚೆ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಸ್ಟರ್ ಪೀಸ್ ಕಾರ್ಯಕರ್ತರು ಇವತ್ತು ನಮ್ಮ ಯೂತ್ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಳ್ಳೆ ಹಸಿ ಬಿಸಿ ಚರ್ಚೆ ಆಯ್ತು. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಗೊಂದಲ 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 ಗೊಂದಲಮಯವಾಗಿದೆ. ಟಿಕೆಟ್ ಯಾರಿಗೆ ಅನ್ನೋದೇ ಗೊಂದಲ, ಗೆದ್ದು ಯಾವ ಅಭ್ಯರ್ಥಿ ಇದ್ದಾರೆ, ಸೊ ಟಿಕೆಟ್ ಹಂಚಿಕೆ ಆದ್ಮೇಲೆ ಯಾರು ಗೆಲ್ತಾರೆ ಅನ್ನೋ ಗೊಂದಲ, ಗೆದ್ದಾದ್ಮೇಲೆ ಏನ್ ಮಾಡ್ತಾರೆ ಅನ್ನೋ ಗೊಂದಲ, ಒಟ್ನಾಗ ಎಲ್ಲ ಗೊಂದಲನೇ. ಜನಗೆ ಏನ್ ಯೂಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಈ ಗೊಂದಲಕ್ಕೆ ತೆರೆ ಬೀಳ್ಬೇಕು ಅಂತ ಹೇಳಿದ್ರೆ ಒಂದು ಕ್ವೆಶನ್, ಇವರಲ್ಲೇನೋ ಈಗ ಬಿಜೆಪಿ ಪಕ್ಷದವ್ರು ವಿನ್ ಆದ್ರೆ ಮೋದಿನೇ ನೆಕ್ಸ್ಟ್ ಪ್ರಧಾನಿ ಆಗ್ಬೋದು ಅನ್ನೋ ಅಂತ ಎಲ್ಲೋ ಒಂದು ಮಾತುಗಳಿದೆ ನಿಮ್ಮಲ್ಲಿ ಗೆದ್ರೆ. ಸೊ ಈಗ ನೀವು ರಾಹುಲ್ ಗಾಂಧಿನ ಮತ್ತೆ ಪ್ರಧಾನಿ ಮಾಡೋಕೆ ಇಚ್ಛೆ ಪಡ್ತೀರಾ, ಆಗ್ತಾರಾ ಅವರು? ರಾಹುಲ್ ಗಾಂಧಿ ಅವರೇ ನಮ್ಮ ಪ್ರಧಾನಿ, ಕನ್ಫರ್ಮ್? ಅವರೇ ನಮ್ಮ ರಾಹುಲ್ ಗಾಂಧಿ ಅವರೇ ನಮ್ಮ ಪ್ರಧಾನಿ. ಈಗ ಇವರು ಮೈತ್ರಿ ಸರ್ಕಾರ ಒಪ್ಪಿದ್ದಾರೆ, ಅಲ್ಲೂ ಕೂಡ ಮೈತ್ರಿ ಆದ್ರೆ ಒಪ್ಪಿದ್ದಾರೆ? ಒಪ್ಪಿದೀವಿ ಮೇಡಮ್, ಮೈತ್ರಿ ಸರ್ಕಾರ ಒಪ್ಪಿದೆ. ಎಷ್ಟೋ ಕಡೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ, ದೇವೇಗೌಡರು ಕೊಟ್ಟವ್ರೆ, ಆಫ್ ಕೋರ್ಸ್ ವಿ ವಾಂಟ್ ರಾಹುಲ್ ಗಾಂಧಿ ಆಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂತ. ಮಹಾಗಠಬಂಧನ್ ಕಮಿಟಿನಲ್ಲಾಗ್ಲಿ ಅಥವಾ ಒಂದು ಸಭೆನಲ್ಲಾಗ್ಲಿ ಎಲ್ಲೂ ಒಂದು ಕಡೆ ಸ್ಟೇಟ್ಮೆಂಟ್ ಬಂದಿಲ್ಲ. ಯು ಪಿ ಎ ಸರ್ಕಾರನೇ ಬೇರೆ, ಥರ್ಡ್ ಫ್ರಂಟ್ ಬೇರೆ, ನಮ್ಮ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಅವರು ಅಂತ ಹೇಳಿಕೆ ಕೊಟ್ಟಾಗಿದೆ. ಇಲ್ಲಿ ಯು ಪಿ ಎ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಅಂತ ಹೇಳಿರ್ಬೋದು. ಥರ್ಡ್ ಫ್ರಂಟ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಏನು ಎತ್ತ ಯಾರು ಹೇಳಿಲ್ಲ. ಅವ್ರ ಬಾಯಲ್ಲಿ ಒಂದೇ ಒಂದು ಬರೋದು ಬಿಜೆಪಿ ಆಟವೋ ಮೋದಿ ಆಟವೋ, ಏನಕ್ಕೆ ದೇಶ ಬರ್ಬಾದ್ ಕರೋ, ಅಷ್ಟೇ. ದೇಶ ಬರ್ಬಾದ್ ಕರೋ. ಸರ್ ಮೇಡಮ್, ಈ 5 ವರ್ಷದಲ್ಲಿ ಏನು ನಮ್ಮ ದೇಶ ಮುಂದೆ ಬಂದಿದ್ಯೋ, ಇವ್ರು ಇನ್ನೂ ಒಂದ್ 20 ವರ್ಷ ಹಿಂದೆ ತಗೊಂಡೋಗೋದಕ್ಕೆ ಇವ್ರದ್ದು 50 ವರ್ಷ ಸರ್, 50 ವರ್ಷ ಲೆಕ್ಕವೇ ಇಲ್ಲ, ಲೆಕ್ಕವೇ ಇಲ್ಲ. ಅಪೋಸಿಷನ್ ಅಪೋಸಿಷನ್ ಕೇಳ್ತಿದ್ರು. ಸೊ ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಏನಾದ್ರೂ ಹೋದ್ರೆ, ವಿಸಿಟ್ ಏನಾದ್ರು ಆಯ್ತು ಅಂದ್ರೆ, ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಥವಾ ಅಫಿಷಿಯಲ್ ವಿಸಿಟ್ ಏನಾದ್ರು ಆಗಿದ್ರೆ, ಇವರು ಪ್ರಶ್ನೆ ಮಾಡ್ತಿದ್ರು. ಪ್ರಶ್ನೆ ಮೇಲೆ ಪ್ರಶ್ನೆ, ಮೋದಿ ಹೋಗ್ಬಿಟ್ರು ಫ್ಲೈಟ್ ಅಲ್ಲಿ ಹೋಗ್ಬಿಟ್ರು, ದುಡ್ಡು ಯಾರು ಕೊಡ್ತಾರೆ? ನರೇಂದ್ರ ಮೋದಿ ಅವರು ಅವರ ಡಿಪ್ಲೊಮಸಿ ಆಮೇಲೆ ಅವರ ಅಫಿಷಿಯಲ್ ಮೀಟಿಂಗ್ಸ್ ಇಂದ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಎಲ್ಲ ದೇಶಗಳು ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿರೋದು ಅನ್ಕಂಡೀಷನಲ್, ಅದೇ ನರೇಂದ್ರ ಮೋದಿ ಅವರು ಅವರಷ್ಟೇ. ಇವರ ನರೇಂದ್ರ ಮೋದಿ ಅವರು ಇಸ್ರೇಲ್ ಜೊತೆ ಎಷ್ಟೇ ಕ್ಲೋಸ್ ಇಸ್ರೇಲ್ ಪ್ಯಾಲೆಸ್ಟೈನ್ ವರ್ಲ್ಡ್ ಬಾಂಬ್ ನಡಿಬೇಕಾದ್ರೆ ಅವರು ಓಪನ್ ಆಗಿ ಇಂಡಿಯಾ ದೇಶ ಪ್ಯಾಲೆಸ್ಟೈನ್ ಸಪೋರ್ಟ್ ಕೊಟ್ಟಾಗ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಅಂದ್ರೂ ನಾವು ಇಂಡಿಯಾನ ಬಿಟ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಟ್ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಅದೇ ಇಸ್ರೇಲ್ ಅನ್ಕಂಡೀಷನಲ್ ಸಪೋರ್ಟ್ ಇಂಡಿಯಾ ಕೊಡ್ತೀವಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅದೇ ಯು ಪಿ ಎ ಸರ್ಕಾರ ಇರ್ಬೇಕಾದ್ರೆ ಇವತ್ತು ಮಾಡ್ತಾ ಇದಾರೆ. ಅದೇ ಅಮೆರಿಕಾ ಫ್ರೆಂಡ್
ತರ ಟ್ರೀಟ್ ಮಾಡ್ತಿರೋದು. ಇಂಡಿಯಾ ಇಸ್ ದ ಮೇನ್ ಬಿಸ್ನೆಸ್ ಪಾರ್ಟ್ನರ್ ಆಫ್ ಯುಎಸ್ ಅನ್ನ ಲೆಕ್ಕಾಚಾರದಲ್ಲಿ ಟ್ರೀಟ್ ಮಾಡಿರೋದು. ಅದಕ್ಕೆ ಸಾಕ್ಷಿ, ಅದಕ್ಕೆ ಸಾಕ್ಷಿ, ಅದಕ್ಕೆ ಸಾಕ್ಷಿ ರಷ್ಯಾ ಇಂಡೋ ಪೆಸಿಫಿಕ್ ಟೈಸ್ ಅಂತ ಮಾಡಿರೋದು. ಅದೇ ಎಕ್ಸಾಂಪಲ್ ಮೇಡಮ್, ಕ್ಲಿಯರ್ ಆಗಿ ಮಾತಾಡಲಿ, ಅವತ್ತು ಒಂದು ಕೇಳಿಸ್ಬೇಕು. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಮಾತಾಡ್ದ, ಯಡಿಯೂರಪ್ಪನವ್ರು ಏನಂದ್ರು, ಪುಲ್ವಾಮಾ ಅಟ್ಯಾಕ್ ಇಂದ ನಮ್ಗೆ 27 ಸೀಟ್ ಮೇಲೆ ಗೆಲ್ತೀವಿ, ತುಂಬಾ ಖುಷಿ ಆಗಿದೆ ಅನ್ನೋದೊಂದು ಪದ ಯೂಸ್ ಮಾಡಿಲ್ಲ. ಇನ್ ಬಿಟ್ಟು ಎಲ್ಲ ಹೇಳೋದು ನಾನು ಅಂದಿಲ್ಲ. ಹತ್ತು ವರ್ಷ ಯು ಪಿ ಎ ಸರ್ಕಾರ ಇದ್ದಾಗ ಮುಂಬೈ ಟೆರರ್ ಅಟ್ಯಾಕ್ ಆಯ್ತು, ಏನ್ ಆಕ್ಷನ್ ತಗೊಂಡಿರಲ್ಲ ಮತ್ತೆ ನಿಮ್ಮ ಬಿಜೆಪಿ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ಕೋಬೇಕಾ? ಸೊ ಪ್ರಧಾನಿ ಯುಪಿಎ ಸರ್ಕಾರ ಸರ್ ಹೇಳ್ತೀನಿ ಅಂತಾರೆ, ಮುಚ್ಚಿಕೊಂಡಿರ್ಬೇಕು, ತೋರ್ಸ್ಕೊಂಡು ಓಡಾಡ್ಬಾರ್ದು ದುಡ್ಡು. ಇಲ್ಲ ಸರ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ತೋರ್ಸ್ಕೊಂಡು ಆರ್ಮಿ ಲೈಫ್ ಆರ್ಮಿ ಅವ್ರು ಮಾಡೇ ಇಲ್ಲ. ಬಿಜೆಪಿ ಸ್ಟ್ರೈಕ್ ಆದ್ಮೇಲೆ ಸರ್ ಏನ್ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಥವಾ ನಾನು ನಿಮ್ಮ ನಿಮ್ಮ ದೊಡ್ಡ ಕೊಡುಗೆ ಏನ್ ಕೊಡುಗೆ ಇದೆ ಸರ್ ತುಮಕೂರ್ಗೆ? ಪೂರ್ತಿ ಸಂಸಾರ ಪೂರ್ತಿ ಸಂಸಾರ ನಿಮ್ದು ಯಾವ ಕ್ಷೇತ್ರ ನೋಡಿ ಮೇಡಮ್, ಮೇಡಮ್ ನೋಡಿ ತುಮಕೂರಿನ ಜೆ ಡಿ ಎಸ್ ಅವರಿಗೆ ತುಮಕೂರಿನ ಕೊಡುಗೆ ಕೇಳಿ ಮೇಡಮ್, ಕೇಳಿ ಮೇಡಮ್. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಏನೇನು ಟಿಕೆಟ್ 8 ಟಿಕೆಟ್ ಅನೌನ್ಸ್ ಆಗಿದ್ರು ಅದರಲ್ಲಿ ಪಕ್ಷ ಅಲ್ಲಿ ನಾನು ಒಪ್ಕೊಂತೀನಿ ಮೇಡಮ್, ಎಲ್ಲಾ ಪಕ್ಷದಲ್ಲೂ ನಿಷ್ಠಾವಂತ ಕಾರ್ಯಕರ್ತರು ಇದ್ದೇ ಇರ್ತಾರೆ, ಅವರು ಅವ್ರವ್ರ ಪಕ್ಷಕ್ಕಾಗಿ ಹೋರಾಡ್ತಾರೆ. ಅದು ಇವ್ರಾಗಿರ್ಬೋದು ಇವ್ರಾಗಿರ್ಬೋದು, ಅದು ಕಾರ್ಯಕರ್ತ ಎಲ್ಲರೂ ಒಂದೇನೆ. ಏನಂದ್ರೆ ಅವ್ರ ಪಾರ್ಟಿಗೆ ಸಿದ್ಧತೆ ಇರುತ್ತೆ, ಅವ್ರಿಗೆ ಹಾನೆಸ್ಟ್ ಆಗಿ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ. ಸಾವಿರದ 1885 ಇರೋ ಪಕ್ಷ ಕಾಂಗ್ರೆಸ್, ಯಾವಾಗ್ಲೂ ಇಚ್ಕಿದ್ದಾಗ ಬಂದಿರೋ ಬಿಜೆಪಿ ಪಕ್ಷ ನಾವು ಕೇಳಕ್ ಇಷ್ಟಪಡ್ತೀವಿ. ಜನತೆ ನೋಡಿದೆ ಲೋಕಸಭಾದಲ್ಲಿ 2014 ಎರಡು ಕ್ಷೇತ್ರ ಗೆದ್ದಿರೋದು ಸರ್, ಯಾಕೆ ನೈತಿಕತೆನೇ ಇಲ್ಲ? ಕಣ್ಣೀರಿನ ಮಾಯೆ ಜೆ ಡಿ ಎಸ್ ಪಕ್ಷದ ಆಟ, ಕಣ್ಣೀರಿನ ಮಾಯೆ. ನನ್ನ ಒಂದೇ ಮಾತು ನಿಮ್ಮ ಮಾತೆ ಕೇಳ್ತಿಲ್ಲ, ನಿಮ್ಮ ಮಾತೆ ಕೇಳ್ತಿಲ್ಲ ಬಿಜೆಪಿ ಅವರು, ಹಾಗೆ ಮೋದಿ ಅವರು ಯಾರ ಮಾತು ಕೇಳಲ್ಲ. ಇಸ್ ಎ ಡಿಕ್ಟೇಟರ್. ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಪ್ರಧಾನಿ ಮಾಡ್ಬೇಕು? ಯಾರನ್ನೇಳಿ ಪ್ರಧಾನಿ ಹೇಳ್ತಿರೋದು ನೀವು? ರಾಹುಲ್ ಗಾಂಧಿ ಅಲ್ವಾ? ಇಷ್ಟೊತ್ತರೆಗೂ ಯೂತ್ ಮಾಸ್ಟರ್ ಪೀಸ್ ಅಂದ್ರೆ ಯೂತ್ ಅಂದ್ರೆ ಅದೇ ಯೂತ್ ರಾಹುಲ್ ಗಾಂಧಿ. ಸರ್ ಮಾಡಿ
ಮೇಡಮ್ ಒಂದ್ ವರ್ಷದಲ್ಲಿ ಮೂರ್ ಚುನಾವಣೆ ಮಾಡಿದಾರೆ ಅಂತ ಹೇಳ್ತಿರಲ್ಲ ಮೇಡಮ್, ಇನ್ನು ಒಂದ್ ವರ್ಷ ಆಗಿರೋದು ಎಸಿಸಿ ಎಲ್ಲ ಸರಿ ಮೇಡಮ್ ಒಂದ್ ನಿಮಿಷ ನೀವೇ ಗೆದ್ರಿ ಅಂತ ಇಟ್ಕೊಳ್ಳಿ ಇಟ್ಕೊಳ್ಳಿ ಎಲ್ಲ ಗೆಲ್ತೀವಿ ಹೇಳಿ ಅಂತಾರೆ ಅದನ್ನ ನಾವು ಅಲ್ಲೇ ತುಂಬಾ ವರ್ಷ ಇವ್ರ ತರ ಮನ್ ಮನೆಗೋಗಿ ಕೊಟ್ಟು ಬರಲ್ಲ, ನಾವು ಪಬ್ಲಿಕ್ ಆಗಿ ಬಿಡ್ತೀವಿ. ಅದು ನಮ್ಮ ಎಲೆಕ್ಷನ್ ಇವಾಗ ಏನು ನೀತಿ ಸಮಿತಿ ಜಾರಿ ಆಗಿದೆ 16ನೇ ತಾರೀಕು, ನಾಳೆ 16ನೇ ತಾರೀಕು ಆದಮೇಲೆ ಅದು ಬರುತ್ತೆ ಎಲ್ಲರಿಗೂ, ಎಲ್ಲಾ ಜನಗೂ. ನಾವು ಮನ್ ಮನೆಗೋ ಕೊಡಲ್ಲ, ನಾವು ಮಾಧ್ಯಮದಲ್ಲೇ ಬಿಡ್ತೀವಿ. ಅಲ್ಲಿ ನೋಡಿ ಏನೇನ್ ಮಾಡ್ತಾರೆ ರಾಹುಲ್ ಗಾಂಧಿ ಅನ್ನೋದು ನೀವು ಅಲ್ಲಿ ನೋಡ್ತೀರ. 16ನೇ ತಾರೀಕು ಆದ್ಮೇಲೆ ಮಾತಾಡ್ತೀವಿ ಮೇಡಮ್. ಮನ್ ಮನೆಗೆ ಹೋಗಿ ನಾವೇನು ಮಾಡಿಲ್ಲ ನೋಡಿ ಹಿಂಗಿಂಗ್ ಮಾಡಿದಾರೆ ಅಂತ ಹೇಳಲ್ಲ ನಾವು. ನಾವೇನೇನ್ ಮಾಡಿದೀವಿ ಅಂತ ರಾಜಾರಾಷ್ಟ್ರವಾಗಿ ಹೇಳ್ತೀವಿ. ಮನೆಗೆ ಹೋಗ್ಬಿಟ್ಟು ನಾವ್ ಇದನ್ ಮಾಡಿದ್ವಿ ನೀವು ನೋಡಿಲ್ಲ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ ನಾವು. ಕಮಲಾ ಕೊಟ್ಟಿ ನೋಡಿ ಯಾರು ಪ್ರಧಾನಿ ಆದ್ರೆ ಏನ್ ಮಾಡ್ತಾರೆ ಜನಕ್ಕೆ ಏನ್ ಮಾಡ್ತಾರೆ ಅಷ್ಟೇ ಬೇಕಿರೋದೆ ಹೊರತು ಇಲ್ಲಿ ಕಿತ್ತಾಟದಿಂದ ಯಾವ್ದೇ ಪ್ರಯೋಜನ ಇಲ್ಲ. ಒಂದ್ ನಿಮಿಷ ಸರ್, ನನ್ ಮಾತು ಮುಗ್ದಿಲ್ಲ ಇನ್ನೂ, ನೀವು ತುಂಬಾ ಕೂಗಾಡಿ ನಿಮ್ ಇದನ್ನ ಹೇಳ್ಕೊಳ್ಳೋದಲ್ಲ, ಜನಕ್ಕೆ ರೀಚ್ ಆಗ್ಬೇಕು. ನಿಮ್ಮ ಪ್ಲಾನ್ಸ್ ಏನಿದೆ, ಜನಕ್ಕೆ ಏನ್ ಮಾಡ್ತೀರಾ? ನಾವು ಈ ಟೆರರಿಸಂ ರಿಮೂವ್ ಮಾಡ್ತೀವಿ, ಈ ಆರ್ ಎಸ್ ಟೆರರಿಸಂ. ಕಾಂಗ್ರೆಸ್ ಪಕ್ಷದವರು ಟೆರರಿಸಂ ರಿಮೂವ್ ಮಾಡ್ತೀವಿ, ಆರ್ ಎಸ್ ಟೆರರಿಸಂ. ಅದು ಏನು ಕಾಲೇಜ್ ಆರ್ ಎಸ್ ಟೆರರಿಸಂ, ಈ ಫೇಕ್ ಟೆರರಿಸಂ, ಸೆಕ್ಯುಲರ್ ಟೆರರಿಸಂ ತೆಗಿತಿದೀವಿ. ಈ ಪರ್ಸೆಂಟೇಜ್ ಟೆರರಿಸಂ ತೆಗಿತಿದೀವಿ. ಹೋಗುತ್ತೆ ಆಯ್ತಲ್ಲ, ಒಂದ್ ಕಡೆ ಜೆಡಿಎಸ್ ಇಲ್ಲಿ ಮಂಕಾಗ್ತಾ ಇದೆ ಅಂತಾನೆ ಅನ್ಸುತ್ತೆ. ಮೈತ್ರಿ ಅಂತ ಹೇಳಿ ನೀವು ಒಬ್ರೊಬ್ರ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿರ್ಬೋದು ಏನೋ, ನನಗೆ ಗೊತ್ತಿಲ್ಲ. ಸೊ ಜೆಡಿಎಸ್ ನ ನಡೆ ಏನು? ಸೊ ನಿಮ್ಮ ಪಕ್ಷದವರು ಯಾರೋ ಈಗ ದೇವೇಗೌಡರನ್ನ ನೀವು ಕಣಕ್ಕಿಳಿಸ್ತೀವಿ ಅಂತ ಎಲ್ಲೋ ಒಂದ್ ಕಡೆ ಮಾತು ಬರ್ತಾರೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಜೆಡಿಎಸ್ ನಡೆ ಮೈತ್ರಿ ಕಡೆ. ಒಂದ್ ನಿಮಿಷ ಮೇಡಮ್, ಫ್ರಾಂಕ್ಲಿ ಸ್ಪೀಕಿಂಗ್ ವಿ ಆರ್ ಎ ಪಾರ್ಟ್ ಆಫ್ ಯುಪಿಎನ್, ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಲ್ಲಿ ಪಾರ್ಟ್ ಆಗಿದ್ದೀವಿ. ಅವರು ಮತ್ತೆ ಯು ಪಿ ಎದು ನೀವ್ ಯಾವತ್ತೇ ಇಟ್ಕೊಳ್ಳಿ, 50-70 ವರ್ಷದ ಇತಿಹಾಸದಲ್ಲೂ ದೇ ನೆವರ್ ಡಿಕ್ಲೇರ್ ಎ ಪಿ ಎಂ ಕ್ಯಾಂಡಿಡೇಟ್ ಬಿಫೋರ್ ಎಲೆಕ್ಷನ್ಸ್. ಯಾರ್ಯಾರು ಗೆದ್ದಿರ್ತಾರೆ ಎಂಪಿಗಳು, ಇವ್ರ ತರ ಮೊದಲೇ ತೋರಿಸ್ಬಿಟ್ಟು ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಡಲ್ಲ. ಯಾರ್ಯಾರು ಎಂಪಿಗಳು ಗೆದ್ದಿರ್ತಾರೆ ಅವ್ರ ಪಾರ್ಲಿಮೆಂಟರಿ ಮೀಟಿಂಗ್ ಕರೆಸ್ಬಿಟ್ಟು ಯಾರ್ ಬೇಕಪ್ಪ ನಿಮಗೆ ಪ್ರಧಾನಿ ಪ್ರಧಾನಿ ಅಂತ ಅಲ್ಲಿ ಕ್ಯಾಂಡಿಡೇಟ್ ಮೊದಲೇ ಡಿಕ್ಲೇರ್ ಮಾಡ್ಬೇಕಂತ ಇಲ್ಲ. ಯಾರು ಅಂತ ಕೇಳ್ತಿಲ್ಲ ಸರ್, ಇನ್ ಕೇಸ್ ನಿಮ್ಮ ಅಭ್ಯರ್ಥಿ ಪ್ರಧಾನಿ ಆದ್ರೆ ಇಷ್ಟೊಂದು ಹೇಳ್ತಿದಾರಲ್ಲ, ಈಗ ಲೋಕಸಭಾ ಎಲೆಕ್ಷನ್ ಪಟ್ಟಿ ಏನಕ್ಕೆ ರಿಲೀಸ್ ಮಾಡ್ತಿದಾರೆ? ಈಗ ಮಾಡ್ತಾರಲ್ಲ ರಿಲೀಸ್, ಏನ ಮೋದಿ ಪಕ್ಷ ಎಲ್ಲ ಒಂದೇ ನಿಮಗೆ ಜೆಡಿಎಸ್ ಅಲ್ಲಿ ನಿಮ್ಮೆ ಹೇಳಿ ಸರ್, ಜೆಡಿಎಸ್ ಅಲ್ಲಿ ದೇವೇಗೌಡರು ಫ್ಯಾಮಿಲಿ ಬಿಟ್ರೆ ಇನ್ಯಾರು ಫ್ಯಾಮಿಲಿಗೆ ಅಲ್ಲಿ ಲೀಡರ್ಶಿಪ್ ತಗೊಳ್ಳೋ ಅವಕಾಶ ನೀವು ಮಾಡ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಹೇಳಿ ಸರ್, ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಹೇಳಿ ಸರ್, ಹೇಳಿ ಕೇಳಿ, ಯಾರ್ದು ಫ್ಯಾಮಿಲಿ ಇದೆಯಾ? ಫ್ಯಾಮಿಲಿ ಆದಿತ್ಯ ಠಾಕ್ರೆ ಅಂತ, ಉದ್ಧವ್ ಠಾಕ್ರೆ ಚೀಫ್ ಮಿನಿಸ್ಟರ್ ಯಾರು? ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಯಾರು? ಅವ್ರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ. ಆಯ್ತು ಸರ್, ನಿಮ್ ಶಿವಸೇನೆ ಅವರಾಗಿದ್ದಾರೆ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ ರಾಮ್ ಪಾಸ್ವಾನ್ ಅಮ್ಮ ಯಾವ ಸ್ಟೇಟ್ ಅವರು? ಎಲ್ಜೆಪಿ ನಿಮ್ಗೆಲ್ಲ ಗೊತ್ತಲ್ವಾ, ತುಮಕೂರಿನ ನಗರದ ಎಂ ಎಲ್ ಎ ಯಾರು ಸರ್? ಜ್ಯೋತಿ ಗಣೇಶ್ ಸರ್. ಸರ್ ಎಂಪಿ ಕ್ಯಾಂಡಿಡೇಟ್ ಯಾರು ಸರ್? ಎಂಪಿ ಕ್ಯಾಂಡಿಡೇಟ್ ಯಾರು ಸರ್? ಎಂಪಿ ಕ್ಯಾಂಡಿಡೇಟ್ ಮೂರು ಜನ ಯಾರಿದ್ದಾರೆ ಸರ್? ಜಿ ಎಸ್ ಬಸವರಾಜು ಎಷ್ಟು ಪ್ರೀವಿಯಸ್ ಯಾರು ಸರ್? ಪ್ರೀವಿಯಸ್ ಯಾರು ಸರ್? ಹೇಳಿ ಸರ್.
ಅವ್ರ ತಂದೆಯವರಂತೆ ಅಷ್ಟೇ, ಫ್ಯಾಮಿಲಿ ರಾಜಕೀಯ ಅಷ್ಟೇ, ಕೇಳಿದ್ದು ಕುತ್ರ ಕೊಟ್ಟಿದೀವಿ ಅಷ್ಟೇ, ಕೇಳಿದ್ದು ಕುತ್ರ ರಾಜಕೀಯ ಎಲ್ಲಾ ಕಡೆ, ಇವರಲ್ಲಿ ಅಂತಲ್ಲ ನಿಮ್ಮಲ್ಲಿ ಅಂತಲ್ಲ ಅವರಲ್ಲಿ ಅಂತಲ್ಲ ಎಲ್ಲಾ ಕಡೆ ಇದೆ ಫ್ಯಾಮಿಲಿ ರಾಜಕೀಯ ಅಂತ. ಮಿತ್ ನಾನು ಹೇಳ್ತಿದ್ದೀನಿ ಇಲ್ಲೇ, ಜನರು ಜನರು ಆಯ್ಕೆ ಮಾಡಿ ಕಳ್ಸೋದು, ಜನರ ಮೇಲೆ ಡಿಸಿಷನ್ ಇರುತ್ತೆ. ಫ್ಯಾಮಿಲಿ ರಾಜಕೀಯ ಅಂತ ಇವ್ರ ಎತ್ತಾಕೆ. ಸೊ ಇದಕ್ಕೆಲ್ಲ ಗೊಂದಲ ಕೊನೆಗೂ ಗೊಂದಲ ಆಗೇ ಉಳಿದು ಬಿಡ್ತು. ಸೊ ಇಲ್ಲಿ ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೆ ಅನ್ನೋದು ನಮ್ಗೆ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ನೋಡೋಣ, ಎಲ್ಲೋ ಒಂದ್ ಕಡೆ ದೇವೇಗೌಡ ಬರ್ತಾರ ಅಥವಾ ಮುದ್ದನ್ವೇಗೌಡರಿಗೆ ಟಿಕೆಟ್ ಸಿಗ್ಬೋದಾ ಗೊತ್ತಿಲ್ಲ. ಒಂದ್ ಮಾತು, ಕೊನೆ ಮಾತು, ಕೊನೆ ಮಾತು, ನಮ್ಗೆ ದೇವೇಗೌಡರಲ್ಲಿ ತುಂಬಾ ವಿಶ್ವಾಸ ಇದೆ. ಇವತ್ ನಾನು ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ, ಇದು ಅರ್ಥ ನಾನು ಯಾರಿಗೂ ವಿರುದ್ಧ ಸೂಚಿಸ್ತಿಲ್ಲ. ಆದ್ರೆ ನಮ್ಗೆ ಎಸ್ ಪಿ ಮುದ್ದನ್ವೇಗೌಡರು ನಮ್ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಇದನ್ನ ನಾವು ಜೆಡಿಎಸ್ ಅಲ್ಲೂ ಇದು ಪ್ರಾರ್ಥನೆ ಅನ್ನೋದಿಲ್ಲ, ಇದೊಂದು ನಮ್ಮ ಹಾಲಿ ಸದಸ್ಯರನ್ನ ಬಿಟ್ಕೊಡಿ ಅಂತ ಕೇಳ್ತೀವಿ. ಅದರ 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 ವಿಚಾರವಾಗಿವೆ ನಾವು ಎಸ್ ಪಿ ಮುದ್ದನ್ವೇಗೌಡರಿಗೆ ನಮ್ಮ ಬೆಂಬಲ ಇರುತ್ತದೆ. ನಾವು ಈ ಮಾಧ್ಯಮದ ಮೂಲಕ ಬೇಡ್ಕೊಳ್ಳೋದೇನಂದ್ರೆ ಬೇಡ್ಕೊಳ್ಳೋದು ಅಂತ ನೆನ್ಕೊಳ್ಳಿ, ಯಾಕಂದ್ರೆ ನಮ್ಮ ಮುದ್ದನ್ವೇಗೌಡರು ಅಂತ ಒಳ್ಳೆ ಮನುಷ್ಯ, ನಮ್ಗೆ ಎಸ್ ಪಿ ಮುದ್ದನ್ವೇಗೌಡರನ್ನ ಕ್ಯಾಂಡಿಡೇಟ್ ಆಗಿ ಕೊಡಿ ಅಂತ ಕೇಳ್ಕೊಂತೀವಿ. ನೀವೇನ್ ಹೇಳ್ತೀರಾ? ವಿ ಆರ್ ನಾಟ್ ಸಪೋಸ್ ಟು ಸೇ ಎನಿಥಿಂಗ್. ನಾವು ಏನಿದ್ರು ವಾಟ್ ಅವರ್ ಹೈಕಮಾಂಡ್ ಡಿಸೈಡ್ಸ್, ನಾವು ಅದಕ್ಕೆ ನಾವು ವರ್ಕ್ ಮಾಡ್ತೀವಿ. ಸೊ ನಿಮ್ಮ ಹೈಕಮಾಂಡ್ ಏನ್ ಡಿಸಿಷನ್ ಕೊಟ್ಟರು ಅದಕ್ಕೆ ನೀವು ಭದ್ರಾಗಿರ್ತೀರ? ಹೌದು, ಯಾಕಂದ್ರೆ ಅವರ್ ಹೈಕಮಾಂಡ್ ಇಸ್ ಕಾಮನ್ ಪೀಪಲ್. ಅವರಲ್ಲಿ ಏನಿರುತ್ತೆ, ಅವರಲ್ಲಿ ಒಂದ್ ಇರುತ್ತೆ ಗಾಸಿಪ್ಸ್, ಇವರೇ ಕ್ಯಾಂಡಿಡೇಟ್. ಸರ್ ಕೊನೆದಾಗಿ ನೀವು ಏನು ಹೇಳ್ತೀರಾ ಸರ್? ಮೇಡಮ್, ನಾನು ಜನರಿಗೆ ಹೇಳೋದು ಇಷ್ಟೇ, ನಮ್ಮ ಕ್ಯಾಂಡಿಡೇಟ್ ಯಾರಾದರೂ ಆಗಿರ್ಬೋದು, ನಮ್ಮ ಪಕ್ಷ ಏನು ಕಾಂಟ್ರಿಬ್ಯೂಷನ್ ಮಾಡಿದೆ ಜನರೆಲ್ಲರಿಗೂ ಗೊತ್ತಿದೆ. 5 ವರ್ಷದಲ್ಲಿ ಏನು ಕಾಂಟ್ರಿಬ್ಯೂಷನ್ ಆಗಿದೆ, A to Z ಜನಕ್ಕೆ ಗೊತ್ತಿದೆ. ನಮ್ಮ ಕ್ಯಾಂಡಿಡೇಟ್ಸ್ ಇರೆಸ್ಪೆಕ್ಟಿವ್ ಯಾರಾದರೂ ಆಗಿರಲಿ, ನಮ್ಮ ಕ್ಯಾಂಡಿಡೇಟ್ ನರೇಂದ್ರ ಮೋದಿ, ಯಾಕೆಂದ್ರೆ ಈ ಎಲೆಕ್ಷನ್ ನಡೀತಿರೋದು, ಚುನಾವಣೆ ನಡೀತಿರೋದು ಸೆಂಟರ್ಗೋಸ್ಕರ, ಈ ಊರಿಗೋಸ್ಕರ ಅಲ್ಲ. ಸೊ ಅದಕ್ಕೋಸ್ಕರ ಅದು ಜನದ ಜ್ಞಾಪಕ ಇರಲಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ಜನಕ್ಕೆ ಹೇಳೋದು, ದಯವಿಟ್ಟು 3 ದಿನ ಏನಿರುತ್ತೋ ಅದನ್ನು ವೆಕೇಷನ್ ಅನ್ಕೋಬೇಡಿ, ವೆಕೇಷನ್ ಮಾಡ್ಕೋಬೇಡಿ. ದಯವಿಟ್ಟು ನಿಮ್ಮ ಮನೆಯಿಂದ ಆಚೆ ಬಂದು ವೋಟ್ ಹಾಕಿ. ನೀವು ವೋಟ್ ಹಾಕಿದ್ರೇನೆ ನಮಗೆ ಮ್ಯಾಂಡೇಟ್ ಸಿಗೋದು ಅಥವಾ ಮತದಾನ ಸಿಗೋದು. ದಯವಿಟ್ಟು ವೋಟ್ ಹಾಕಿ ಭಾರತವನ್ನು ಅಭಿವೃದ್ಧಿಗೊಳಿಸಿ. ಅಭಿವೃದ್ಧಿ ಏನಾಗಿದೆ ಅಂತ ಕೇಳಿದ್ರೆ, ಈ ಟಿಕೆಟ್ ಗೊಂದಲದಲ್ಲಿ ನಾಳೆ ನಾವು ನಮ್ಮ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಾಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಮುದ್ದನ್ವೇಗೌಡರು ನಮ್ಮ ತುಮಕೂರಿಗೆ ಏನೇನ್ ಮಾಡಿದ್ದಾರೆ ಅಂತ ಹೇಳುತ್ತಾ ಒಂದು ಮೌನ ಹಾಗೂ ಪ್ರತಿಭಟನೆ. ಇದು ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧವಲ್ಲ, ನಮ್ಮ ಟಿಕೆಟ್ ಏನಿಂಗ್ ನಮ್ಗೆ ಬೇಕು ಅಂದೆಂದು ನಾವು ನಾಳೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಜನ ಬಂದ್ರೆ ನಾವು ನಮ್ಮ ಮುದ್ದನ್ವೇಗೌಡರು ಏನ್ ಮಾಡಿದ್ರು ಅನ್ನೋದನ್ನ ನಾವು ಜನಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ರಾಜ್ಯ ರಾಜಕಾರಣ, ಹಾಗೆ ನಮ್ಮ ಕಾರಣ, ಹಾಗೆ ನಮ್ಮ ಜಿಲ್ಲೆಯ ರಾಜಕಾರಣ ಹೇಗಿದೆ. ಸೊ ರಾಜಕೀಯ ಅಭ್ಯರ್ಥಿಗಳ ಗೊಂದಲ ಇತ್ತು. ಸೊ ಗೊಂದಲ ಇನ್ನೂ ಗೊಂದಲವಾಗಿ ಉಳಿದಿದೆ. ನೋಡೋಣ, ವೇಟ್ ಸಿ, ಯಾರ ಅಭ್ಯರ್ಥಿ ಯಾರು ನಾಮಪತ್ರ ಸಲ್ಲಿಸ್ತಾರೆ, ಯಾರು ಆಯ್ಕೆ ಆಗ್ತಾರೆ, ಯಾರಿಗೆ ಟಿಕೆಟ್ ಸಿಗುತ್ತೆ ನೋಡೋಣ. ಬಟ್ ವೀಕ್ಷಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಹಕ್ಕು, ನಿಮ್ಮ ಕೈಯಲ್ಲಿರುತ್ತೆ. ಸೊ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿರಲಿ ಅಂತ ಹೇಳ್ತಾ ಇವತ್ತೇ ನಾ ಈ ಡಿಬೇಟ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.